ശുക്ലാംബരധരം വിഷ്ണു ശശിവർണം ചതുർഭുജം പ്രസന്നവധനം ധ്യായേ സർവവിഘ്നോപശാന്തയേ അഗജാനന പദ്മാർക്കം ഗജാനന മഹർനിശം അനേകദന്തം ഭക്താനാം ഏകദന്തമുപാസ്മഹേ പൂജ്യായ രാഘവേന്ദ്രായ സത്യധർമ്മരതായ ച ഭജതാം കൽപവൃക്ഷായ നമതാം കാമധേനവേ ശരണര സുരഭോജ ഗുരുരാജ ശരണര സുരഭോജ ഗുരുരാജ ശരണര സുരഭോജ വരമന്ത്രാലയ പുരമന്ദിര വരമന്ത്രാലയ പുരമന്ദിര സുന്ദര മുനീന്ദ്ര ഭാസ്കര സമതേജ കാമിതാർത്ഥകള കാമധേനു ദിന സീമ മേരി കൊടുവ മകര ശരണര സുരഭോജ ദേശകോട്ടി സങ്കാശനാദ കമലേശ വിചലന നാദന ശരണര സുരഭോജ ദേശകോട്ടി സങ്കാശനാദ കമലേശ വിചലന നാദന ശരണര സുരഭോജ 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 ഇന്ദിരാരമണ ഗോവിന്ദ ഗോവിന്ദ ഹര നമ പാർവതീപദേ ഹര ഹര മഹാദേവ സർവത്ര മഹി സങ്കീർത്തന ഗോവിന്ദ ഗോവിന്ദ കീർത്തന ആരംഭത്തിൽ മഹാനുഭാവരായിരത്തക്കൂ അപ്പണെ കൊടുത്തിട്ടാരെ ഇരുവെമ്പത്തു കോടി ജീവരാശികള പൈക്കി പരമപാവനമായിരത്തക്കു ഈ മാനവ ജന്മ ദൊഡ്ഡതു അന്തു യാക്കെ ಅಂತ ಒಂದು ಪ್ರಶ್ನೆ. ಮಹಾನುಭಾವನಾಗಿರ್ತಕ್ಕಂಥ ಪರಮಾತ್ಮ ಈ ಪರಮಪಾವನವಾಗಿರ್ತಕ್ಕಂಥ ಮಾನವ ಜನ್ಮಕ್ಕೆ ಕಣ್ಣು ಕೊಟ್ಟಿದ್ದಾನೆ, ಕಿವಿ ಕೊಟ್ಟಿದ್ದಾನೆ, ಕಾಲು ಕೊಟ್ಟಿದ್ದಾನೆ. ಅಂದರೆ ಮಾನವನಿಗೆ ಯಾವ ಯಾವ ಅಂಗಾಂಗಗಳು ಬೇಕು ಎಲ್ಲವನ್ನ ಕೊಟ್ಟಿದ್ದಾನೆ. ನೀವೊಂದು ಪ್ರಶ್ನೆ ಮಾಡಬಹುದು, ದಾಸರೇ ಮಾನವರಿಗೂ ಕೊಟ್ಟಿದ್ದಾನೆ, ಕೇವಲ ಪಶ್ವಾದಿಗಳಿಗೂ ಕೊಟ್ಟಿದ್ದಾನೆ, ಏನು ವ್ಯತ್ಯಾಸ ಅಂತ ಒಂದು ಪ್ರಶ್ನೆ. ಒಬ್ಬ ಮಹಾಕವಿ ಹೇಳಿದ್ದಾನೆ, ಮಾರಿಗಬ್ಬದ ಕುರಿಯು ತೋರಣವ ಮೆಲುವಂತೆ ಆಗುದೇ ನಯ್ಯ ನೀ ಕಡೆಗೆ ನೋಡ ಮಾರಮ್ಮನ ಹಬ್ಬಕ್ಕೆ ಒಂದು ಕುರಿಯನ್ನು ಬೆಳೆಬಿಟ್ಟು ಬಿಡ್ತಾರಂತೆ. ಅದಕ್ಕೆ ಚೆನ್ನಾಗಿ ತಿಂಡಿ ಹಾಕ್ತಾರೆ, ತಿಂದು 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 ಮಹಾರಾಜರ ಪಟ್ಟದಾನೆ ಬೆಳೆದಾಗ ಬೆಳೆದು ಬಿಡುತ್ತೆ ಆ ಕುರಿ. ಅವತ್ತಿನ ದಿವಸ ಆ ಕುರಿಯನ್ನ ತಂದು ಬಲಿ ಕಂಬಕ್ಕೆ ಕಟ್ಟುತ್ತಾರೆ. ಯಾಕೆ? ಮಾರಮ್ಮನಿಗೆ ಬಲಿ ಕೊಡೋದು ಶಿವಾಗಿ. ಆ ಬಲಿ ಕಂಬಕ್ಕೆ ಎಳೆ ಚಿಗುರು ಮಾವಿನ ಸೊಪ್ಪು ಕಟ್ಟಿರ್ತಾರೆ. ಈ ಕುರಿ ತನ್ನ ಕಣ್ಣಿರೋದಿಕ್ಕೆ ಹಾಗೆ ಮೇಲೆ ನೋಡುತ್ತೆ, ಆಹಾ ಎಷ್ಟು ಚೆನ್ನಾಗಿದೆ ಮಾವಿನ ಸೊಪ್ಪು, ಹೇಗಾದರೂ ಮಾಡಿ ನಾ ತಿನ್ನಬೇಕಲ್ಲ ಅಂತ ಒಂದು ಆಸೆ. ಐದು ನಿಮಿಷಕ್ಕೆ ನನ್ನ ಪ್ರಾಣ ಹೋಗುತ್ತೆ ಅಂತ ಪರಿಜ್ಞಾನವಿಲ್ಲ. ಕಾಲಿರೋದಿಕ್ಕೆ ಛಂಗನ ಮೇಲೆ ಕಾರುತ್ತೆ, ಆ ಬಾಯಿರೋದಿಕ್ಕೆ ಎಳೇ ಮಾವಿನ ಸೊಪ್ಪನ್ನು ಕಿತ್ಕೊಂಡು ತಿಂತಾ ಇರುತ್ತೆ. ಅಷ್ಟೊತ್ತಿಗೆ ಸರಿಯಾಗಿ ನಮ್ಮ ಪೂಜಾರರು ಟಮಟೆ ಗಿಮಟೆ ಹೊಡ್ಕೊಂಬಂದು ಬಿಡ್ತಾರೆ. ಟಮಟೆ ಅಂತ ಹಾಸ್ಯ ಮಾಡ್ತೇವೆ, ಬಹಳ ಚೆನ್ನಾಗಿರುತ್ತೆ ಕೇಳಕ್ಕೆ ಟಮಟೆ. ಪರೀಕ್ಷೆ ಮಾಡಿ ನೋಡಿದಾಗ ವಿಧ ವಿಧವಾಗಿರ್ತಕ್ಕಂಥ ನಾದಗಳು ಬರುತ್ತೆ ಟಮಟೆಯಲ್ಲಿ. ದೊಡ್ಡಳ್ಳಿಮ್ಮರ್ತಕ್ಕೆನ್ನ ಅಂತಕ್ಕೆ ನಿಂತಕ್ಕೆ ಚಂಚಣ್ಣು, ದೊಡ್ಡಳ್ಳಿಮ್ಮರ್ತಕ್ಕೆನ್ನ ಅಂತಕ್ಕೆ ನಿಂತಕ್ಕೆ ಚಂಚಣ್ಣು, ತಕ್ಕ ಚಂಚಣ್ಣು, ತಕ್ಕ ಚಂಚಣ್ಣು. ಇದೊಂಥರ, ಇನ್ನೊಂಥರ ಬರುತ್ತೆ, ಗೌಡ್ರು ಗೋಡ್ಡೆಮ್ಮೆ ಶಾಂಬೂಗುರು ಸಣ್ಣೆಮ್ಮೆ, ಗೌಡ್ರು ಗೋಡ್ಡೆಮ್ಮೆ ಶಾಂಬೂಗುರು ಸಣ್ಣೆಮ್ಮೆ. ಇದೊಂಥರ ಬರುತ್ತೆ, ಇನ್ನೊಂಥರ ಬರುತ್ತೆ, ಚಂದ ಮಕ್ಕಳು 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 ಚಮ್ ತಗೊಂಡು ಮುಖ ತೊಳ್ಕೋ ಅಂತ. ಇದೊಂಥರ, ಒಂದೊಂದು ವಾದ್ಯದಲ್ಲಿ ಒಂದೊಂದು ರೀತಿಯ ಸೊಬಗು. ಅನಾಮತ್ತು ವಾದ್ಯ ಸಮೇತವಾಗಿ ಬಂದು ಆ ನೀರನ್ನು ತಂದು ಕುರಿ ಮೇಲೆ ಹಾಕಿಬಿಟ್ಟು
ಆ ಕತ್ತಿಯಿಂದ ಒಂದೇ ಒಂದು ಏಟು ಹೊಡೆಯುವಾಗ ತಲೆ ಬಂದು ಒಂದು ಭಾಗದಲ್ಲಿ ಬಿದ್ದಿದೆ, ದೇಹ ಮತ್ತೊಂದು ಭಾಗದಲ್ಲಿ ಬಿದ್ದಿದೆ, ಪ್ರಾಣ ಹೋಯಿತು. ಅರ್ಧ ಮಾವಿನ ಸೊಪ್ಪು ಈ ನಾಲ್ಗೆಲ್ಲೇ ಸಿಕ್ಕಾಕೊಂಬಿಟ್ಟಿದೆ, ಉಳಿದ ಅರ್ಧ ಮಾವಿನ ಸೊಪ್ಪು ಈ ಗಂಟ್ಲಲ್ಲೇ ಸಿಕ್ಕಾಕೊಂಬಿಟ್ಟಿದೆ. ಅಷ್ಟರಲ್ಲೇ ಪ್ರಾಣ ಬಿಟ್ಟುಬಿಡ್ತು. ಆದರೆ ಮಹಾನುಭಾವನಾಗಿರ್ತಕ್ಕಂಥ ಪರಮಾತ್ಮ ಈ ಪರಮ ಪಾವನವಾಗಿರ್ತಕ್ಕಂಥ ಮಾನವ ಜನ್ಮಕ್ಕೆ ಇದು ಮಾಡಬೇಕು, ಇದು ಮಾಡಬಾರದು, ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಪಾಪ, ಇದು ಪುಣ್ಯ ಎಂಬತಕ್ಕಂಥ ಜ್ಞಾನೇಂದ್ರಿಯ ಎನ್ನುವ ಚಕ್ಷಸ್ಸು ಕೊಟ್ಟಿದ್ದಾನೆ. ಆದ್ದರಿಂದ ಪುರಂದರದಾಸರು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದೋ ಹನಿ ಮಾಡಲಿ ಬ್ಯಾಡಿ ಹುಚ್ಚ ಪಗಳಿರ ಮಾನವ ಜನ್ಮ ದೊಡ್ಡದೋ ಹನಿ ಮಾಡಲಿ ಬ್ಯಾಡಿ ಹುಚ್ಚ ಪಗಳಿ ಮಾನವ ಜನ್ಮ ದೊಡ್ಡದೋ ಕಂಡು ಕೈ ಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮೂಕಿ ಮರುಳಾಗುವರೇನೋ ಹೆಣ್ಣುವನ್ನು ಮಣ್ಣು ನೆಚ್ಚಿ ಹರಿನಾಮ ಸ್ಮರಣೆಯ ಉಣ್ಣದೆ ಉಪವಾಸ ಮಾಡುವರೇನೋ ಮಾನವ ಜನ್ಮ ದೊಡ್ಡದೋ 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 ಮಾನವ ಜನ್ಮ ಪರಮ ಶ್ರೇಷ್ಠವಾದ ಜನ್ಮ. ಕಾಲನ ದೂತರು ಬಂದು ಕರ ಪಿಡಿದು ಎಳವಾಗ ತಾಳು ತಳೆದರೆ ಕೇಳುವರೇನು ಯಮಧರ್ಮರಾಜನ ಭಟರು ಬಂದು ಹೇಳಮೇಲೆ ಅಂತಾರೆ. ಅಪ್ಪ ಯಮಧರ್ಮರಾಜ ನನಗೆ ಮಸಾಲ ದೋಸೆ ಅಂದ್ರೆ ಬಹಳ ಆಸೆ, ತಿನ್ಕೊಂಬಂದ್ಬಿಡ್ತೀನಿ, ಒಂದು 5 ನಿಮಿಷ ವೇಯ್ಟ್ ಮಾಡಪ್ಪ ಅಂದ್ರೆ ಕೇಳ್ತಾನೆ, ಹೇಳಮೇಲೆ ಅಂತಾರೆ. ಅವನಿಗೆ ಯಾವ ಉತ್ತರವನ್ನು ಕೊಡಬೇಕು ನಾವು? ದಾಳಿ ಬಾರದ ಮುನ್ನ ಧರ್ಮವ ಗಳಿಸಿರೋ ಸೂಳಿನ ಸಂಸಾರ ಸುಳಿಗೆ ಸಿಲುಕುವರೇನೋ ಮಾನವ ಜನ್ಮ ದೊಡ್ಡದೋ ಮಾನವ ಜನ್ಮ ಶ್ರೇಷ್ಠವಾದ ಜನ್ಮ. ಇವತ್ತಿನ ಒಂದು ಕಥಾಭಾಗವೇ ಅದಕ್ಕೆ ತಾರ್ಕಣ್ಯವಾಗಿದೆ. ಮಾನವನಾಗಿ ಹುಟ್ಟಿದ ಮೇಲೆ ಸಾಧು ಸಜ್ಜನರ ದರ್ಶನ ಮಾಡಬೇಕು, ಗುರುಗಳ ದರ್ಶನ ಮಾಡಬೇಕು, ಅವರ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ದೊಡ್ಡವರು ಹೇಳ್ತಾರೆ. ಒಂದು ದಿವಸ ಏನಾಗಿದೆ, ಮಹಾನುಭಾವರಾಗಿರ್ತಕ್ಕಂಥ ನಾರದ ಮಹರ್ಷಿಗಳು ವೀಣೆಯನ್ನು ಸ್ವೀಕಾರ ಮಾಡಿ ನಾರಾಯಣ ಅಂತ ಬರ್ತಾ ಇದ್ದಾರೆ. ಬಹಳ ದೂರ ಬಂದರಂತೆ, ಎಲ್ಲಿಗೆ ಹೋಗಬೇಕು ಎಂಬುದಾಗಿ ಅವರಿಗೆ ಗೊತ್ತಾಗಲಿಲ್ಲ. ದಾರಿಯ ತೋರೋ ಗೋಪಾಲ ಗೋವಿಂದ ಆಹಾ ಪರಮಾತ್ಮ ನನಗೆ ದಾರಿಯನ್ನು ತೋರಪ್ಪ ಅಂದರು. ನಾಟ್ಟಿಗೆ ಬಂದರಂತೆ, ವೈಕುಂಠಕ್ಕೆ ಬಂದರು ನಾರದ ಮಹರ್ಷಿಗಳು. ಕೃಷ್ಣ ಪರಮಾತ್ಮ ಆನಂದವಾಗಿ ಕೂತಿದ್ದಾನೆ. ಓಡಿ ಬಂದು ಗುರುಗಳು ಪರಮಾತ್ಮನ ಪಾದಾರವಿಂದಕ್ಕೆ ಸಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಮಾ ಬ್ರಹ್ಮಾದ ರುದ್ರೇಂದ್ರಾದಿ ವಂದಿತ ಭಕ್ತ ರಕ್ಷಕ ಭವರೋಗ ವೈದ್ಯ ಪರಮಾತ್ಮ ನನ್ನನ್ನು ಉದ್ಧಾರ ಮಾಡೋ ತಂದೆ. ಭಕ್ತಿಯಿಂದ ಆ ಕೃಷ್ಣ ಪರಮಾತ್ಮನನ್ನು ಹೊಗಳಿದರಂತೆ. ಮನುಷ್ಯರಿಗೆ ಭಕ್ತಿ ಬೇಕು, ನಿಜವಾದ ಭಕ್ತಿ ಇದ್ದರೆ ಮಾತ್ರ ಪರಮಾತ್ಮ ಒಲಿಯುವುದು. ಅಂದರೆ ನಮ್ಮಲ್ಲೂ ಭಕ್ತಿ ಮಾಡುತ್ತಾರೆ, ಪರಮಾತ್ಮನ ಕೀರ್ತನೆಯನ್ನು ಕೇಳ್ತಾ ಇರ್ತಾರೆ. ಕೆಲವರು ಮಾತ್ರ, ಅವರ ಮನಸ್ಸು ಹೋಟೆಲಿಗೆ ಹೋಗಿ ಮಸಾಲೆ ದೋಸೆ ಹೊಡಿತಾ ಇರುತ್ತೆ. ಇದೊಂಥರ ಭಕ್ತಿ. ನಿಜವಾದ ಭಕ್ತಿ ಎಂದರೆ ಏನು? ರಾಮಭಕ್ತನಾಗಿರ್ತಕ್ಕಂಥ ಕಬೀರದಾಸರ ಮನೆಯಲ್ಲಿ ಅವರ ತಂದೆಯವರ 30ನೇ ವರ್ಷದ ತಿಥಿ ಬಂತಂತೆ. ಅವರಿಗೆ ಚಿಕ್ಕ ಹುಡುಗ ಕಮಾಲದಾಸ ಎಂಬುದಾಗಿ. ಪರಮಭಕ್ತ, ಹೇ ಕಮಾಲ, ಓಡಿ ಬಂದ ಕಮಾಲ, ಏನಪ್ಪಾ ಕಮಾಲ, ಇವತ್ತು ನಮ್ಮ ತಂದೆಯವರು ಬರ್ತಾರೆ, ಅವರು ಸತ್ತು 30 ವರ್ಷವಾಗಿದೆ, ಆದ್ದರಿಂದ ನೀನು ಹೋಗಿ ಹಸುವಿನ ಹಾಲು ತೆಗೆದುಕೊಂಡು ಬರ್ತೀಯಾ? ಬರ್ತೇನಪ್ಪ. ಒಂದು ಬಟ್ಟಲನ್ನ ಅವನ ಕೈಗೆ ಕೊಟ್ಟರಂತೆ.
ತಂದೆ ಕೊಟ್ಟ ಬಟ್ಟಲನ್ನು ಹಿಡಿದುಕೊಂಡು ಹಾಗೆ ಬರ್ತಾ ಇದ್ದಾನೆ ಕಮಾಲ. ಬಹಳ ದೂರ ಬರುವಾಗ ಅಲ್ಲೇನಾಗಿದೆ, ಒಂದು ಹಸು ಸತ್ತು ಬಿದ್ದಿದೆ. ಆ ಹಸು ಸತ್ತು 3 ದಿವಸವಾಗಿದೆ. ಅದರ ಮೈಯಿಂದ ವಾಸನೆ ಬರ್ತಾ ಇದೆ. ಓಡಿ ಬಂದ ಕಮಾಲ, ಚಿಕ್ಕ ಹುಡುಗ, ಹಸು ಸತ್ತಿದೆ ಅಂತ ಪರಿಜ್ಞಾನವಿಲ್ಲ, ಹಸುವಿನ ಮುಂದೆ ಹಾಗೆ ಕೂತ. 1 ಗಂಟೆ ಆಯ್ತು, ಹಸು ಮೇಲೆ ಕೇಳಲಿಲ್ಲ. 2 ಗಂಟೆ ಆಯ್ತು, ಹಸು ಮೇಲೆ ಕೇಳಲಿಲ್ಲ. 3 ಗಂಟೆ ಆಯ್ತು, ಸತ್ತ ಹಸು ಏಳುವುದಕ್ಕೆ ಸಾಧ್ಯವೇ? ಏಳುವುದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಕಬೀರದಾಸರು ಬಹಳ ಹೊತ್ತು ಕಾದರಂತೆ. ಹಲೋ ಕಮಾಲ, ಎಲ್ಲಿಗೆ ಹೋಗಿದ್ದಿ ಅಂತ ಹೇಳಿ ದೊಡ್ಡದಾದ ಒಂದು ಬೆತ್ತವನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಓಡಿ ಬಂದರು. ಆ ಸತ್ತ ಹಸುವಿನ ಮುಂದೆ ಕೂತುಕೊಂಡು ಹಾಗೆ ಕಣ್ಣು ಮುಚ್ಚಿಕೊಂಡಿದ್ದಾನೆ. ಹಲೋ ಕಮಾಲ, ಚಟ್ಟನೆ ಕಂಡು ಬಿಟ್ಟ. ಏನಪ್ಪ, ಏನು ನೀನು ಮಾಡುತ್ತಿರುವ ಕೆಲಸ? ಎಲ್ಲಿ ಹಾಲು? ಎನಕ ಅಲ್ದು ನೀನು ಎನಗೆ ಒಲ್ದು ನುಡಿಯ ಬೇಳಿದಿ. ಜನಕ ಜನಕ ಅಂದು ನೀನು ನನಗೆ ಒಂದು ಮಾತನ್ನು ಹೇಳಿದ್ದಿ. ಜ್ಞಾಪಕವಿದೆಯೇ ಏನು ಹೇಳಿದ್ದೆ? ಯಾರಾದರೂ ಮಲಗಿಕೊಂಡು ನಿದ್ದೆ ಮಾಡ್ತಾ ಇದ್ರೆ ಅವರನ್ನು ಎಬ್ಬಿಸಬಾರದು ಎಂಬುದಾಗಿ. ಜನಕ, ಈ ಹಸು ನಿದ್ದೆ ಮಾಡ್ತಾ ಇದೆ, ಅದು ಎದ್ದ ಮೇಲೆ ಹಾಲನ್ನು ಕರೀತೇನೆ. ಛೇ ಬಾಬಿ, ಹಸು ಸತ್ತಿದೆಯಲ್ಲೋ. ಜನಕ, ಈ ಹಸು ನಿಜವಾಗಿ ಸತ್ತಿದೆಯೇ? ಜನಕ, ಹೌದು ಸತ್ತು 3 ದಿವಸವಾಗಿದೆ. 2 ಕಣ್ಣುಗಳಿಂದ ಬಳಬಳ 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 ನೀರು ಬರ್ತಾ ಇದೆ. ಆಹಾ ಜನಕ, ಜನಕ, ಒಂದೇ ಒಂದು ಪ್ರಶ್ನೆ ಮಾಡಲೇ. ಏನು ನಿನ್ನ ಪ್ರಶ್ನೆ? 30 ವರ್ಷಗಳ ಹಿಂದೆ ಸತ್ತ ನಿಮ್ಮ ತಂದೆ ಇವತ್ತು ಬರ್ತಾರೆ ಅಂತ ಹೇಳಿದೆಯಲ್ಲ, ಕೇವಲ 3 ದಿವಸಗಳ ಹಿಂದೆ ಸತ್ತು ಹಸು ಯಾಕಪ್ಪ ಮೇಲೆ ಕೇಳಬಾರದು ಅಂತ ಹೇಳುವಾಗ, ರಘುರಾಮ ಇವನ ಭಕ್ತಿಗೆ ಮೆಚ್ಚಿ ಓಡಿ ಬಂದು ಹಸುವಿನ ದೇಹದಲ್ಲಿ ಪ್ರವೇಶ ಮಾಡಿದರಂತೆ. ಹಸು ಹಾಗೆ ನಿಂತಿದೆ. ಓಡಿ ಬಂದು ಕಮಾಲ ಹಾಲನ್ನ ಕರೀತಾ ಇದ್ದಾನೆ. ಇದು ನಿಜವಾದ ಭಕ್ತಿ. ಪರಮಾತ್ಮ ಭಕ್ತಿಗೆ ಮಾತ್ರ ಒಲಿಯುತ್ತಾನೆ. ನಮ್ಮ ಕಥಾಭಾಗಕ್ಕೆ ಬಂದಾಗ, ಯಾವಾಗ ಮಹಾನುಭಾವ ನಾರದ ಮಹರ್ಷಿಗಳು ಪರಮಾತ್ಮನ ಪಾದಾರವಿಂದಕ್ಕೆ ನಮಸ್ಕಾರ ಮಾಡಿದರೋ ಇಲ್ಲವೋ, ಕೃಷ್ಣ ಕೇಳ್ತಾನೆ, ಗುರುಗಳೇ ಏನಾಗಮನ? ಕೃಷ್ಣ, ಕೃಷ್ಣ, ವಾಸುದೇವ, ನನಗೆ ಒಂದು ಸಂಶಯ ಬಂದಿದೆ, ನೀನೇ ಪರಿಹಾರ ಮಾಡಬೇಕು. ಗುರುಗಳೇ, ನಿಮಗೆ ಸಂಶಯ ಬಂದಿದೆಯೇ? ಹೇಳಿ ಹೇಳಿ ಹೇಳಿ. ಯಾವ ಪುರಾಣವನ್ನು ಓದು, ಯಾವ ಇತಿಹಾಸವನ್ನು ಓದು, ಯಾವ ತತ್ವಾರ್ಥಗಳನ್ನು ವಿಮರ್ಶೆ ಮಾಡು, ಒಂದೇ ಒಂದು ಮಾತನ್ನು ಹೇಳುತ್ತಾರೆ, ಮಾನವನಾಗಿ ಹುಟ್ಟಿದ ಮೇಲೆ ಸಾಧು ಸಜ್ಜನರು ದರ್ಶನ ಮಾಡಬೇಕು. ಕೃಷ್ಣ, ಸಾಧು ಸಜ್ಜನರು ದರ್ಶನ ಮಾಡಿದ್ರೆ ಏನು ಪ್ರಯೋಜನ? ನೋಡದ ಕೃಷ್ಣ, ಕಪಟನಾಟಕ ಸೂತ್ರಧಾರಿ ಪರಮಾತ್ಮ ಎಲ್ಲರಿಗೂ ಟೋಪಿ ಹಾಕ್ತಕ್ಕಂಥವನು. ನೋಡದ ನಾರದ ಮಹರ್ಷಿಗಳೇ, ನಿಮಗೆ ಗೊತ್ತಿದ್ದೂ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಿ, ನಿಮಗೆ ಸರಿಯಾದ ಉತ್ತರ ಕೊಡ್ತೀನಿ ಎಂದ. ಗುರುಗಳ ಮನೋಭಿಷ್ಟ ಅವನಿಗೆ ಅರ್ಥವಾಯಿತು. ಅಂತ ಗುರುಗಳಿದ್ರು, ಅಂತ ಶಿಷ್ಯರಿದ್ರು ಹಿಂದೆ, ನಮ್ಮಲ್ಲೂ ಚೆನ್ನಾಗಿರ್ತಾರೆ ಅಂತ ಇಟ್ಕೊಳ್ಳಿ. ಹಿಂದಿನ ಕಾಲದಲ್ಲಿ ಗುರುಗಳು ಅಂದ್ರೆ ಸಾಕು, ಹುಡುಗರು ಗಡಗಡಗಡಗಡಗಡಗಡ ನಡೆಗುಡು. ಈಗಲೂ ಹಾಗೆ ಇದೆ, ಸ್ವಲ್ಪ ವ್ಯತ್ಯಾಸ ಆಗಬಿಟ್ಟಿದೆ. ಇವಾಗ ಹುಡುಗರು ಅಂದ್ರೆ ಸಾಕು, ಗುರುಗಳು ಗಡಗಡಗಡಗಡಗಡ ನಡೆಗುಡ್ತಾರೆ. ಅಂದರೆ ಹಿಂದೆ ಒಂದು ಸ್ಕೂಲ್ ಇತ್ತಂತೆ. ಆ ಸ್ಕೂಲಿನಲ್ಲಿ ಒಂದು 60-70 ಜನ ಹುಡುಗರು ಪಾಠ ಮಾಡ್ಕೊಂಬರ್ತಾ ಇದ್ರು. ಎಲ್ಲರೂ ಬಹಳ ಬುದ್ಧಿವಂತರೆ. ಒಂದು ದಿವಸ ಏನಾಯ್ತು, ಇನ್ಸ್ಪೆಕ್ಷನ್ ಮಾಡೋಣ ಅಂತ ಹೇಳಿ ಒಬ್ಬ ದೊಡ್ಡ ಅಧಿಕಾರಿಗಳು ಬಂದ್ಬಿಟ್ರು. ಮೇಷ್ಟ್ರೆ ಪಾಠ ಮಾಡಿ. ಮೇಷ್ಟ್ರು ಪಾಠ ಮಾಡ್ತಾ ಇದ್ದಾರೆ. ಈ ಇನ್ಸ್ಪೆಕ್ಷನ್ ಮಾಡಕ್ಕೆ ಬಂದಿರತಕ್ಕಂಥ ಅಧಿಕಾರಿಗಳು ನಿಲ್ಸಿ ಅಂದ್ರು. ನಿಲ್ಸಿದ್ರು. ಗುರುಗಳೇ, ಏನ್ ನೀವು ಹೇಳ್ತಾ ಇರೋದು? ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿದೆ? ಪಾಪ ಮೇಷ್ಟ್ರಿ ಗೊತ್ತಿತ್ತು, ಮರ್ಸೋಯ್ತು. 176. ಬಹಳ ಕೋಪ ಬಂದ್ಬಿಡ್ತು ಇವರಿಗೆ. ಮೇಷ್ಟ್ರೇ ಏನಿದು? ಅಲ್ಲೊಬ್ಬ ಹುಡುಗ ಕೂತಿದ್ದ ಎದ್ದ ಮೇಲಕ್ಕೆ. ಮೇಷ್ಟ್ರೇ ನಾನು ಹೇಳ್ತೀನಿ, ಹೇಳೋ. 22 ಅಂದ. ಈ ಮೇಷ್ಟ್ರಿಗೆ ಬಹಳ ಕೋಪ ಬಂದ್ಬಿಡ್ತು. ಏಯ್ ಕುಟಳ, 176 ಹೇಳ್ತಾ ಇದ್ದೀನಿ, ಒಪ್ಕೋತಾ ಇಲ್ಲ, 22 ಒಪ್ಕೊಂಡ್ಬಿಡ್ತಾರೇನ ಅವರು, ಕುಟಳ. ಅಂದರೆ ಗುರುವೋ ಭವ ಸಂತಿ ಶಿಷ್ಯ ವಿತ್ತಾಪಹಾರಕ, ಸಯೇಕೋ ದುರ್ಲಭೋ ಲೋಕೆ ಶಿಷ್ಯ ಹೃತ್ತಾಪಹಾರಕ ಅಂದರು. ನಮ್ಮ ನಾರದ ಮಹರ್ಷಿಗಳು ಶಿಷ್ಯನ ಮನಸ್ಸಿನಲ್ಲಿ ಏನಿದೆ ಅಂತ ಅರ್ಥ ಮಾಡಿಕೊಂಡು ಅಜ್ಞಾನವೆಂಬ ದೋಷವನ್ನು ಪರಿಹಾರ ಮಾಡಿ ಜ್ಞಾನದ
ಭಿಕ್ಷವನ್ನು ಕೊಡ್ತಕ್ಕಂಥವರು ನಾರದ ಮಹರ್ಷಿಗಳು. ಕೃಷ್ಣ ಪರಮಾತ್ಮ ಹೇಳಿದ, ಗುರುಗಳೇ ನನಗೆ ಅರ್ಥವಾಯಿತು, ಮಾನವನಾಗಿ ಹುಟ್ಟಿದ ಮೇಲೆ ಸಾಧುಗಳ ದರ್ಶನ ಮಾಡಬೇಕು ಅಲ್ಲವೇ, ಒಂದು ಕೆಲಸ ಮಾಡಿ. ಈ ಪ್ರಶ್ನೆಗೆ ಉತ್ತರ ನನಗೂ ಗೊತ್ತಿಲ್ಲ, ನನಗೆ ಹಿರಿಯರು ಹೇಳ್ಕೊಟ್ಟಿಲ್ಲ. ಹಾಗಾದರೆ ಇದೇ ಮಾರ್ಗವಾಗಿ ಹೋಗಿ, ನಿಮ್ಮ ಕಣ್ಣಿಗೆ ಯಾವ ಪದಾರ್ಥ ಕಾಣುತ್ತೆ ಆ ಪದಾರ್ಥವನ್ನು ಕೇಳಿ ಉತ್ತರ ಕೊಡುತ್ತೆ. ಸರಿ ಕೃಷ್ಣ ಅಂದರು. ವೀಣೆಯನ್ನು ಸ್ವೀಕಾರ ಮಾಡಿ ಕೃಷ್ಣಾಯನ ಬಾರದೆ, ಕೃಷ್ಣಾಯನ ಬಾರದೆ, ಕೃಷ್ಣಾಯನ ಬಾರದೆ, ಕೃಷ್ಣಾಯನ ಬಾರದೆ. ಎಂದರೆ ಕಷ್ಟವೊಂದಿಸ್ತಿಲ್ಲ, ಕೃಷ್ಣ ಎಂದರೆ ಕಷ್ಟವೊಂದಿಸ್ತಿಲ್ಲ, ಕೃಷ್ಣ ಎನ್ನಬಾರದು. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ, ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದು. ಮಲಗೆದ್ದು ಮೈ ಮುರಿದು ಏಳುತ್ತಲೋಮೆ, ಮಲಗೆದ್ದು ಮೈ ಮುರಿದು ಏಳುತ್ತಲೋಮೆ ಕೃಷ್ಣಾಯನ ಬಾರದ, ಕೃಷ್ಣಾಯನ ಬಾರದ, ಕೃಷ್ಣಾಯನ ಬಾರದು. ದುರಿತ ರಾಶಿಗಳನ್ನು ತರಿದು ಬಿಸುಡಲು ಕೃಷ್ಣಾಯನ ಬಾರದೆ, ಗರುಡಗ ಮನಸಿರಿ ಪುರದರ ವಿಡಲನ ಕೃಷ್ಣ, ಗರುಡಗ ಮನಸಿರಿ ಪುರದರ ವಿಡಲನ ಕೃಷ್ಣಾಯನ ಬಾರದ, ಕೃಷ್ಣಾಯನ ಬಾರದ, ಕೃಷ್ಣಾಯನ ಬಾರದ. ಮಹಾನುಭಾವರಾಗಿರ್ತಕ್ಕಂಥ ನಾರದ ಮಹರ್ಷಿಗಳು ವೀಣೆಯನ್ನು ಸ್ವೀಕಾರ ಮಾಡಿ ಹಾಗೆ ಬರ್ತಾ ಇದ್ದಾರೆ. ಬಹಳ ದೂರ ಬಂದಾಗ ನಾರದ ಮಹರ್ಷಿಗಳ ಕಣ್ಣಿಗೆ ಯಾವ ಪದಾರ್ಥ ಕೂಡ ಕಾಣಲಿಲ್ಲ. ನೋಡಿದ್ರು ನಾರದರು, ಕೃಷ್ಣ ಏನಾದರೂ ಸುಳ್ಳು ಹೇಳಿಬಿಟ್ನೆ ನನಗೆ, ಯಾಕೆ ಅಂದರೆ ದೊಡ್ಡವರಾಗಿರ್ತಕ್ಕಂಥವ್ರು ಹೇಳ್ತಾರೆ ಏನಾದರೂ ಒಂದು ವಿಷಯ ಹೇಳಿದ್ರೆ ರಾಮವಾಕ್ಯವೋ ಕೃಷ್ಣ ವಾಕ್ಯವೋ ಅಂತಾರೆ. ರಾಮವಾಕ್ಯ ಅಂದರೆ ಅದು ಸತ್ಯ ಅಂತ, ಕೃಷ್ಣ ವಾಕ್ಯ ಅಂದರೆ ಢುಮಂಗೆಲ ಅಂತ. ಆಹಾ, ನಮ್ಮ ಕೃಷ್ಣ ಆ ರೀತಿ ಮಾಡುವುದಿಲ್ಲ ಅಂತ ಹೇಳಿ ಮುಂದೆ ಬರ್ತಾ ಇದ್ದಾರೆ. ಒಂದು ದೊಡ್ಡ ಹೊಲ, ಆ ಹೊಲದಲ್ಲಿ ಒಂದು ಸೆಗಣಿ ಹುಳ, ಆ ಸೆಗಣಿಯನ್ನು ಉಂಡೆ ಮಾಡಿಕೊಂಡು ಮುಂದೆ ತಳ್ಕೊಂಡು ಬರ್ತಾ ಇದೆ. ನೋಡಿದ್ರು ನಾರದ್ರು, ಆಹಾ ಕೃಷ್ಣ ಪರಮಾತ್ಮ ಏನು ಹೇಳಿದ್ದಾನೆ, ನಿಮ್ಮ ಕಣ್ಣಿಗೆ ಯಾವ ಪದಾರ್ಥ ಬಿದ್ದರೆ ಆ ಪದಾರ್ಥವನ್ನು ಕೇಳಿ ಇಲ್ಲ, ಇದನ್ನೇ ಕೇಳಿಬಿಟ್ರೆ ಒಳ್ಳೇದು. ಹೇ ಸೆಗಡಿ ಹುಳವೇ, ನಾರದ್ರ ಮುಖ ಹೀಗೆ ನೋಡ್ತು, ಸಾಧು ಸಜ್ಜನರ ದರ್ಶನದಿಂದ ಏನು ಪ್ರಯೋಜನ? ಯಾವಾಗ ಈ ಮಾತು ಕೇಳಿದ್ರೋ ಇಲ್ಲವೋ, ಎರಡು ಕಾಲು ಚಾಚಿದ್ದು ಘಟಕಂದ್ಬಿಡ್ತು. ನೋಡಿದ್ರು ನಾರದ್ರು, ಏನು ಆಶ್ಚರ್ಯ, ಸತ್ತೋಗ್ಬಿಡ್ತು, ಪ್ರಾಣ ಬಿಟ್ಟುಬಿಡ್ತು. ಓಹೋ, ನನಗೆ ಅರ್ಥವಾಯಿತು, ಸಾಧು ಸಜ್ಜನರ ದರ್ಶನ ಮಾಡಿದರೆ ಪ್ರಾಣ ಬಿಡುವುದು ಅಂತ ಅರ್ಥ ಅಂದರು. ವೀಣೆ ಸ್ವೀಕಾರ ಮಾಡಿದ್ರು,
ನಾರಾಯಣ. ಕೃಷ್ಣ ಪರಮಾತ್ಮ ಕೂತಿದ್ದಾನೆ. ಗುರುಗಳೇ ಅರ್ಥವಾಯಿತು, ಅರ್ಥವಾಯಿತು ಕೃಷ್ಣ. ಏನಾಯಿತು ಕೃಷ್ಣ? ಸಾಧು ಸಜ್ಜನರ ದರ್ಶನ ಮಾಡಿದ್ರೆ ಪ್ರಾಣ ಬಿಡುವುದು ಅಂತ ಅರ್ಥ. ಗುರುಗಳೇ ಇದು ಅರ್ಥವಲ್ಲ. ಒಂದು ಕೆಲಸ ಮಾಡಿ, ಅದೇ ಮಾರ್ಗವಾಗಿ ಹೋಗಿ. ಒಂದು ಬೇಲಿ ಮೇಲೆ ಒಂದು ಹೆಂಟೆ ಗುದ್ದ ಕೂತಿರುತ್ತೆ. ಆ ಹೆಂಟೆ ಗುದ್ದವನ್ನು ಕೇಳಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತೆ. ನೋಡಿದ್ರು ನಾರದ್ರು, ಆಗ್ಲಿ ಪರಮಾತ್ಮ, ನೀನು ಹೇಳಿದಾಗೆ ಮಾಡ್ತೀನಿ. ಪರಮಾತ್ಮನ ಗುಣಗಾನವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ನಾರದ ಮಹರ್ಷಿಗಳು ಪರಮಾತ್ಮನಿಗೆ ದಾಸರಂತೆ. ನಮ್ಮಪ್ಪ ಏನು ಕೇಳಲ್ಲ, ನೀನು ನನ್ನ ದಾಸನಾದರೆ ನಿನ್ನ ದಾಸ ನಾನಾಗುತ್ತೇನೆ ಅಂದರೆ. ದಾಸರು ಅಂದರೆ ಬೇಕಾದಷ್ಟು ಜನ ಪ್ರಪಂಚದಲ್ಲಿದ್ದಾರೆ. ಕೆಟ್ಟ ದಾಸ, ಕೊಟ್ಟು ದಾಸ, ಸುಟ್ಟು ದಾಸ, ಸುಡುಗಾಡ ದಾಸ, ಹೊಟ್ಟೆ ದಾಸ, ದಿಟ್ಟ ದಾಸ, ಇವರೆಲ್ಲ ದಾಸರು. ದಾಸರನ್ನೆಲ್ಲ ನಾನು ಬೈತಾ ಇಲ್ಲ, ಅವರ ಗುಣಗಾನವನ್ನು ಮಾಡ್ತಾ ಇದ್ದೇನೆ. ಹಾಗಾದರೆ ಯಾವ ದಾಸರು ಇವರು ಅಂತ ಒಂದು ಅರ್ಥ. ಕೆಟ್ಟ ದಾಸ ಇವನ್ಯಾರು? ಅತಿ ಭ್ರಷ್ಟ ಅಜಮಿಳನು ಅಂತ್ಯಕಾಲದಿ ಹರಿಯ ಸ್ಮರಿಸಿ ನಿಜ ಪದವಿ ಪೊಂದಿದ. ಪರಮ ಪಾಪಿಯಾದ ಅಜಮಿಳ ಕೆಟ್ಟ ದಾಸ. ಸುಟ್ಟ ದಾಸ ಇವನ್ಯಾರು? ಮುನಿದು ಪುರವ ಸುಟ್ಟ ಗಾನಕ್ಕೆ ಹಣೆಗೆ ರಕ್ಷಣೆಟ್ಟ. ಮುನಿದು ಪುರವ ಸುಟ್ಟ ಚೂಡಾಮಣಿಯನ್ನು ಪಡೆದ ಹನುಮನು ಜನಕಗೆ ಚೋಕಾನವನು ತನಿಖೆ ಏಸು ಮಹಿಮ ನೋಡೋ ಹನುಮನ ಸಾಗಸವನೆ ಪಾಡೋ. ರಾಮ 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 ಭಕ್ತನಾಗಿರ್ತಕ್ಕಂತ ಹನುಮಂತ ಸುಟ್ಟು ದಾಸ, ಸುಡುಗಾಡ ದಾಸ ಇವನ್ಯಾರು? ಸತ್ಯ ಹರಿಶ್ಚಂದ್ರನಂತೆ ಮಸಣದ ಅಡುಗೆಯಂತೆ ಚದರನ. ಸತ್ಯಕ್ಕೋಸ್ಕರವಾಗಿ ಮನೆ ಮಠವನ್ನು ಕಳೆದುಕೊಂಡ, ಸತ್ಯಕ್ಕೋಸ್ಕರವಾಗಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡ, ಸತ್ಯಕ್ಕೋಸ್ಕರವಾಗಿ ತನ್ನ ಸರ್ವಸ್ವವನ್ನೇ ಧಾರೆ ಎರೆದ ಮಹಾನುಭಾವ ಸತ್ಯ ಹರಿಶ್ಚಂದ್ರ. ಇನ್ನೊಬ್ಬ ಇದ್ದಾನೆ ಧಿಟ್ಟಿದಾಸ, ಇವನ್ಯಾರು? ಪರಮ ಪಾಪಿಯಾಗಿರ್ತಕ್ಕಂಥ ಹಿರಣ್ಯಕಶಿಪು ಪರಮ ಭಾಗವತೋತ್ತಮನಾದ ಪ್ರಹ್ಲಾದನ ಜುಟ್ಟನ್ನು ಹಿಡಿದುಕೊಂಡು ಬರ್ತಾ ಇದ್ದಾನೆ. ಎಲ್ಲಿದ್ದಾನೆ ಬೊಗಳ ಪೌರ ನಿನ್ನ ಸ್ವಾಮಿ? ಎಲ್ಲಿದ್ದಾನೆ ಬೊಗಳ ಪೌರ ನಿನ್ನ ಸ್ವಾಮಿ? ಎಲ್ಲಿದ್ದಾನೆ ಬೊಗಳ ಪೌರ ನಿನ್ನ ಸ್ವಾಮಿ? ಎಲ್ಲೆಲ್ಲೂ ಇದ್ದಾನೆ ಕಂಡ ನನ್ನ ಸ್ವಾಮಿ? ಎಲ್ಲಿದ್ದಾನೆ ಬೊಗಳ ಪೌರ ನಿನ್ನ ಸ್ವಾಮಿ? ಎಲ್ಲೆಲ್ಲೂ ಇದ್ದಾನೆ ಕಂಡ ನನ್ನ ಸ್ವಾಮಿ? ಎಲ್ಲಿ ನಿನ್ನ ಸ್ವಾಮಿ ಅಂತ ಹೇಳುವಾಗ, ನನ್ನ ಸ್ವಾಮಿ ಎಲ್ಲೆಲ್ಲೂ ಇದ್ದಾನೆ ಅಂತ ಹೇಳಿ ಉತ್ತರವನ್ನು ಕೊಟ್ಟಿರ್ತಕ್ಕಂಥವನು ಭಕ್ತ ಪ್ರಹ್ಲಾದ. ಇನ್ನೊಬ್ಬ ಇದ್ದಾನೆ ಕೊಟ್ಟದಾಸ, ಇವನ್ಯಾರು? ಒಪ್ಪಿಡಿ ಅವಲಕ್ಕಿಯ ಪರಮಾತ್ಮನಿಗಿತ್ತು ಶ್ರೀಮಂತನಾದ. ಒಂದೇ ಒಂದು ಹಿಡಿ ಅವಲಕ್ಕಿಯನ್ನು ಪರಮಾತ್ಮನಿಗೆ ಕೊಟ್ಟು ಶ್ರೀಮಂತನಾದನಂತೆ ಸುಧಾವ ಕೊಟ್ಟದಾಸ. ಇನ್ನೊಬ್ಬ ಇದ್ದಾನೆ ಧಿಟ್ಟದಾಸ, ಇವನ್ಯಾರು? ಭಕ್ತ ಪ್ರಹ್ಲಾದನ ಕಥೆಯನ್ನು ಹೇಳಿದ್ದೇನೆ. ಹೊಟ್ಟೆದಾಸ, ಇವನೇ ಬಹಳ ಮುಖ್ಯ. ಯಾರು ಹೊಟ್ಟೆದಾಸ? ಬಂಡಿ ಅನ್ನವನುಂಡವನು, ಬಕನ ಪ್ರಾಣವಗೊಂಡವನು, ದ್ರೌಪದಿಗೆ ಗಂಡನು, ಭೀಮ ಪ್ರಚಂಡನು. ರಾಮನಿಗೆ, ಕೃಷ್ಣ ಪರಮಾತ್ಮನಿಗೆ, ಶ್ರೀಮನ್ನಾರಾಯಣ ಮೂರ್ತಿಗೆ ಅಂತರಂಗ ಭಕ್ತ ಬಲಭೀಮ ಹೊಟ್ಟೆದಾಸ. ಇಂಥ ದಾಸರ ಒಂದು ಪಾದದ ಧೂಳಿ ನಮ್ಮ ತಲೆ ಮೇಲಿರಬೇಕು, ಆಗ ನಾವೊಬ್ಬ ದಾಸರು. ನಮ್ಮ ಕಥಾಭಾಗಕ್ಕೆ ಬರೋಣ. ಮಹಾನುಭಾವರಾಗಿರ್ತಕ್ಕಂಥ ನಾರದ ಮಹರ್ಷಿಗಳು ವೀಣೆಯನ್ನು ಸ್ವೀಕಾರ ಮಾಡಿ ಹಾಗೆ ಬರ್ತಾ ಇದ್ದಾರೆ. ದೊಡ್ಡದಾಗಿರ್ತಕ್ಕಂಥ ಒಂದು ಹೊಲ, ಆ ಹೊಲದಲ್ಲಿ ಒಂದು ಬೇಲಿ ಬಹಳ ಚೆನ್ನಾಗಿದೆ. ಆ ಬೇಲಿ ಮೇಲೆ ಒಂದು ಹೆಂಟೆ ಗುದ್ದ ಕೂತಿದೆ, ತಲೆ ಅಳ್ಳಾಡಿಸ್ತಾ ಇದೆ. ಈ ಹೆಂಟೆ ಗೊದ್ದ ಯಾವಾಗಲೂ ತಲೆ ಅಳ್ಳಾಡಿಸ್ತಾ ಇರುತ್ತೆ.
ಬಂದವ್ರನ್ನೆಲ್ಲ ಬನ್ನಿ 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 ಅಂತ ತಲೆ ಅಳ್ಳಾಡಿಸ್ತಾ ಇರುತ್ತೆ. ನೋಡಿದ್ರು ನಾರದ್ರು ಓಹೋ ನನಗೂ ಬನ್ನಿ 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 ಅಂತ ಇದೆ, ಇದನ್ನು ಕಳಿಸ್ಬಿಟ್ರೆ ಒಳ್ಳೇದು ಇವಾಗ ಸ್ವರ್ಗಕ್ಕೆ ಅಂದ್ರು ನಾರದ್ರು. ಹೇ ಹೆಂಟೆ ಗುದ್ದವೇ, ನಾರದ್ರ ಮುಖ ಹಾಗೆ ನೋಡ್ತು, ಸಾಧು ಸಜ್ಜನ ದರ್ಶನದಿಂದ ಏನು ಪ್ರಯೋಜನ? ಯಾವಾಗ ಈ ಪ್ರಶ್ನೆ ಮಾಡಿದರೋ ಇಲ್ಲವೋ ಮೇಲಿಂದ ಕೆಳಗೆ ಬಿತ್ತು ಪ್ರಾಣ ಬಿಟ್ಟುಬಿಡ್ತು. ನಾರದರಿಗೆ ಬಹಳ ಗಾಬರಿ ಆಯ್ತಂತೆ. ಓಹೋ ನಂಬರ್ ಒನ್ ನಂಬರ್ ಟೂ ಅಂದ್ರು, ಇದು ಪರಮಾತ್ಮನ ಪಾದಾರವಿಂದಕ್ಕೆ ಹೋಗಿದೆ, ಸಂತೋಷ ಸಂತೋಷ ಇರಲಿ ಅಂತ ಹೇಳಿ ವೀಣೆಯನ್ನು ಸ್ವೀಕಾರ ಮಾಡಿದ್ರು. ಗೋವಿಂದ ನಾರಾಯಣ ಹರಿ, ಗೋವಿಂದ ನಾರಾಯಣ ಗೋವಿಂದ ನಾರಾಯಣ. ಗೋವಿಂದ ನಾರಾಯಣ ಗೋವಿಂದ ನಾರಾಯಣ ಗೋವಿಂದ ನಾರಾಯಣ ಗೋವಿಂದ ನಾರಾಯಣ. ಕರುಣಿಗಳರಸ ನಾರಾಯಣ, ಕಮಲ ಪ್ರದಾಯಕ ನಾರಾಯಣ, ಹರಿ ಗೋವಿಂದ 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 ನಾರಾಯಣ. ನಾರದ ಮಹರ್ಷಿಗಳು ಪರಮಾತ್ಮನ ಧ್ಯಾನವನ್ನು ಮಾಡಿಕೊಂಡು ಹಾಗೆ ವೈಕುಂಠಕ್ಕೆ ಬಂದರಂತೆ. ಪರಮಾತ್ಮ ಕೂತಿದ್ದಾನೆ. ನಾರದರೇ ಏನು ವಿಶೇಷ? ಕೃಷ್ಣ ಏನು ಹೇಳಲಿ ತಂದೆ? ಆ ಹೆಂಟೆ ಗುದ್ದ ಪ್ರಾಣ ಬಿಟ್ಟುಬಿಟ್ಟಿದೆ. ಆಹಾ ಗುರುಗಳೇ, ಹೆಂಟೆ ಗುದ್ದವೂ ಪ್ರಾಣ ಬಿಡುತ್ತೆ? ಆಹಾ ಬಹಳ ಆಶ್ಚರ್ಯವಾಗಿದೆ. ಹಾಗಾದರೂ ಒಂದು ಕೆಲಸವನ್ನು ಮಾಡಿ, ಇದೇ ಮಾರ್ಗವಾಗಿ ಹೋಗಿ ಒಬ್ಬ ಸಾವುಕಾರ ಒಂದು ಆನಂದವಾಗಿರ್ತಕ್ಕಂಥ ಗಿಳಿಯನ್ನು ಸಾಕಿರ್ತಾನೆ. ಆ ಗಿಳಿಯನ್ನು ಕುರಿತು ಪ್ರಶ್ನೆ ಮಾಡಿ ಆಗ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತೆ. ಕೃಷ್ಣ ಇದು ಸತ್ಯವೇ? ಸತ್ಯ ಅಸತ್ಯವಲ್ಲ. ಕೃಷ್ಣ ಚಿಕ್ಕ ಪುಟ್ಟ ಪಾಪಗಳನ್ನೆಲ್ಲ ಮಾಡ್ತಾ ಇದ್ದೇನೆ ಕೃಷ್ಣ, ನನ್ನನ್ನು ಉದ್ಧಾರ ಮಾಡು ಕೃಷ್ಣ. ನಾರದರೇ ಆ ಗಿಳಿಯನ್ನು ಕೇಳಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತೆ ಅಂತ ಹೇಳುವಾಗ ನಾರದ ಮಹರ್ಷಿಗಳು ಹಾಗೆ ವೀಣೆಯನ್ನು ಸ್ವೀಕಾರ ಮಾಡಿಕೊಂಡು ಬರ್ತಾ ಇದ್ದಾರೆ. ಒಂದು ದೊಡ್ಡ ಪಟ್ಟಣ, ಆ ಪಟ್ಟಣದಲ್ಲಿ ಒಬ್ಬ ಸಾವುಕಾರ, ಮಿಠಾಯಿ ಅಂಗಡಿ ಸಾವುಕಾರ, ಅನೇಕವಾಗಿರ್ತಕ್ಕಂಥ ಸಿಹಿ ತಿಂಡಿಗಳನ್ನು ಮಾಡಿ ಅದನ್ನ ಮಾರಿ ಬೇಕಾದಷ್ಟು ಹಣವನ್ನು ಸಂಪಾದನೆ ಮಾಡ್ತಾ ಇದ್ದ. ಅಲ್ಲಿ ಒಂದು ವಿಶೇಷ, ಅವನು ಒಂದು ಮುತ್ತಿನಂತೆ ಗಿಳಿಯನ್ನು ಸಾಕಿದ್ದ. ಬಹಳ ಚೆನ್ನಾಗಿರ್ತಾ ಇತ್ತು ಆ ಗಿಳಿ. ಅದರ ಮುದ್ದಾದ ಮಾತುಗಳನ್ನು ಕೇಳುವುದಕ್ಕೆ ಅನೇಕವಾಗಿರ್ತಕ್ಕಂಥ ಜನಗಳು ಬಂದು ಆ ಸಿಹಿ ತಿಂಡಿಯನ್ನು ತಿಂದು ದುಡ್ಡು ಕೊಟ್ಟು ಹೋಗೋರು. ಬಂದವರನ್ನೆಲ್ಲ ಬನ್ನಿ 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 ಅಂತಹ ಸಂದರ್ಭ ನಾರದ ಮಹರ್ಷಿಗಳು ವೀಣೆಯನ್ನು ಸ್ವೀಕಾರ ಮಾಡಿ ನಾರಾಯಣ ಕೃಷ್ಣ ಗೋವಿಂದ ಅಲ್ಲಿಗೆ ಬಂದರಂತೆ. ಯಾವಾಗ ನಾರದ ಮಹರ್ಷಿಗಳು ಬಂದರೋ ಇಲ್ಲವೋ ಆ ಸಾವುಕಾರ ಓಡಿ ಬಂದು ಗುರುಗಳ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರ ಹಾಕಿಬಿಟ್ಟ. ನಮಸ್ಕಾರ ಮಾಡಿದ ತಕ್ಷಣ ನಾರದ ಮಹರ್ಷಿಗಳು ಕೇಳ್ತಾರಂತೆ, ಶ್ರೀಮಂತ ಸೌಖ್ಯವೇ? ಸ್ವಾಮಿ ನಿಮ್ಮ ಆಶೀರ್ವಾದದಿಂದ ಎಲ್ಲರೂ ಸೌಖ್ಯ. ಬಹಳ ಸಂತೋಷ ಗುರುಗಳೇ, ಬಹಳ ಕಾಲದ ಮೇಲೆ ಬಂದಿದ್ದೀರಿ. ದಯಮಾಡಿಸಿ ನಾನು ಮಾಡಿರುವ ವಿಧ ವಿಧವಾಗಿರ್ತಕ್ಕಂಥ ಸಿಹಿ ತಿಂಡಿಗಳನ್ನು ಕೊಡ್ತೇನೆ, ಸ್ವಲ್ಪ ರುಚಿ ನೋಡಿ. ನಾರದರು ಬಹಳ ಬುದ್ಧಿವಂತರಂತೆ, ಅವರು ಬಂದಿರುವ ಕೆಲಸವೇ ಬೇರೆ, ತಿಂಡಿ ತಿನ್ನುವುದಕ್ಕೆ ಬಂದಿಲ್ಲ. ನೋಡಿದ್ರು ಕೃಷ್ಣ ನಿನಗರ್ಪಿತ, ಒಳಗೆ ಬಂದರಂತೆ. ಗುರುಗಳೇ ಇಲ್ಲೇ ಕುಳಿತುಕೊಳ್ಳಿ, ಸಿಹಿ ತಿಂಡಿಗಳನ್ನು ತೆಗೆದುಕೊಂಡು ಬರ್ತೇನೆ ಅಂತ ಮೇಲಕ್ಕೆ ಹೋದ. ನಾರದರು ಅಕ್ಕಪಕ್ಕದಲ್ಲಿ ನೋಡಿದರಂತೆ, ಯಾರು ಇರಲಿಲ್ಲ. ಹೇ ಶುಕ ಪಕ್ಷಿಯೇ, ಶುಕ
ಸಾಕ್ಷಿಯೇ. ನಾರದ ಮುಖ ಹಾಗೆ ನೋಡಿತು. ಸಾಧು ಸಜ್ಜನರ ದರ್ಶನದಿಂದ ಏನು ಪ್ರಯೋಜನ? ಯಾವಾಗ ಈ ಪ್ರಶ್ನೆ ಮಾಡಿದರೋ ಇಲ್ಲವೋ ಹಾಗೆ ಕೆಳಗೆ ಬಿದ್ದು ಪ್ರಾಣ ಬಿಟ್ಟುಬಿಡ್ತು. ನಾರದರಿಗೆ ಬಹಳ ಗಾಬರಿ ಆಯ್ತಂತೆ. ಆಹಾ, ಏನಿದು ಕೃಷ್ಣ? ಇನ್ನು ದಯ ಬಾರದೆ ದಾಸನ ಮೇಲೆ, ಇನ್ನು ದಯ ಬಾರದೆ ದಾಸನ ಮೇಲೆ, ಪಲ್ಲಗ ಶಯನ ಪಾಲ್ಗಡಲು ದಯ ಕೃಷ್ಣ, ಇನ್ನು ದಯ ಬಾರದೆ ದಾಸನ ಮೇಲೆ. ನಾನಾ ದೇಶಗಳಲ್ಲಿ ನಾನಾ ಯೋನಿಗಳಲ್ಲಿ ಜನಿಸಿ ಹುಟ್ಟಿ ನಾನು ನನ್ನದು ಎಂಬ ಮಮಕಾರದೊಳು ಬಿದ್ದು ನಾನು ನನ್ನದು ಎಂಬ ಮಮಕಾರದೊಳು ಬಿದ್ದು ನೀನೇ ಗತಿ ಎಂದು ನಂಬಿದ ದಾಸನ ಮೇಲೆ ಇನ್ನು ದಯ ಬಾರದೆ ದಾಸನ ಮೇಲೆ ಹರಿದಾಸನ ಮೇಲೆ. ನಾರದ ಮಹರ್ಷಿಗಳು ಪರಮಾತ್ಮನ ಗುಣಗಾನವನ್ನು ಮಾಡುತ್ತಾ ಬರ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮ ಕೂತಿದ್ದಾನೆ. ಓಡಿ ಬಂದರಂತೆ. ಕೃಷ್ಣ, ಹೇ ಭಕ್ತ ರಕ್ಷಕ. ಗುರುಗಳೇ, ಏನು ವಿಷಯ? ಆ ಗಿಳಿ ಸತ್ತೋಯ್ತು. ಕೃಷ್ಣ ಹಾಗೆ ಕೆಳಗೆ ಕೂತನಂತೆ. ಅವನೂ ಬಹಳ ಬುದ್ಧಿವಂತನೆ. ಕೃಷ್ಣ ಎಂದರೆ ಸಾಕು, ಜನ್ಮ ಜನ್ಮಾಂತರಗಳಲ್ಲಿ ಮಾಡಿರ್ತಕ್ಕಂಥ ಪಾಪವೆಲ್ಲ ನಾಶವಾಗಿಬಿಡುತ್ತೆ ಅಂತ ಬ್ರಹ್ಮಾನಂದವಾದ ಹೆಸರು. ನಮ್ಮಲ್ಲೂ ಬಹಳ ಚೆನ್ನಾಗಿ ಇಟ್ಕೋತಾರೆ ಹೆಸರು. ಸ್ವಾಮಿ, ತಮ್ಮ ಹೆಸರೇನು? ನನ್ನ ಹೆಸರು ಸುಂದರ ರಾವ್. ಅವನು ಕೋತಿ ಪಿಳ್ಳೆ ಇದ್ದಾಗಿರ್ತಾನೆ, ಅವನು ಸುಂದರ ರಾವ್ ಅಂತೆ. ಅದೊಂಥರ ಬಹಳ ಚೆನ್ನಾಗಿದೆ ಹೆಸರು. ಇನ್ ಕೆಲವರು, ಸ್ವಾಮಿ ತಮ್ಮ ಹೆಸರೇನು? ಭೀಮಸೇನ ರಾವ್. ಹೆಸರು ನೋಡಿದರೆ ಭೀಮಸೇನ ರಾವ್. ಗಾಳಿ ಬಂದರೆ ನರಪೇಟ್ ನರಾಯಂತರ ಕರ್ಕೊಂಡು ಹೋಗ್ಬಿಡ್ತಾನೆ, ಅವನು ಭೀಮಸೇನ ರಾವ್. ಇನ್ ಕೆಲವರು, ಅಮ್ಮ ನಿನ್ನ ಹೆಸರೇನಮ್ಮ? ಪಾರ್ವತಿ, ಸರಸ್ವತಿ, ಲಕ್ಷ್ಮಿ, ಗೋದಾವರಿ, ಶಾರದೆ, ಆ ಹೆಸರುಗಳೆಲ್ಲ ಹೊಟ್ಟೋಯ್ತು. ದಾಸರೇ, ನನ್ನ ಹೆಸರು ಜಿಲ್ಜಿಲಾಮಣಿ. ಅದು ಯಾವ ಮಣಿನೋ ದೇವರೇ ಕಾಪಾಡಬೇಕು. ಮೊನ್ನೆ ದಿವಸ ನಮ್ಮ ಮನೆಗೆ ಒಂದು ಹುಡುಗಿ ಬಂದಿತ್ತು, ಚಿಕ್ಕ ಹುಡುಗಿ, ಬಹಳ ಚೆನ್ನಾಗಿದ್ದು ನೋಡೋಕೆ. ಅಮ್ಮ ನಿನ್ನ ಹೆಸರೇನಮ್ಮ ಅಂದೆ. ಅಲ್ಕಾ ಅಂತು. ಅದು ಅಲ್ಕಾನೋ ಹಲ್ಕಾನೋ ಆ ರಾಮದೇವರಿಗೆ ಗೊತ್ತು, ನನಗಂತೂ ಗೊತ್ತಾಗಲಿಲ್ಲ. ಅಂದರೆ ಹಿಂದೆ ಒಬ್ಬರು ದಂಪತಿಗಳಿದ್ದರಂತೆ. ಒಂದು ವರ್ಷವಾದ ಮೇಲೆ ಒಂದು ಆನಂದವಾದ ಗಂಡು ಮಗು ಅವತಾರವಾಯಿತು. ಬಹಳ ಚೆನ್ನಾಗಿದೆ ಮಗು. ಮೈಲಿಗೆಲ್ಲವೂ ತೀರದ ಮೇಲೆ ನಾಮಕರಣ ಇಟ್ಕೊಂಡು ಹೆಂಡತಿ ಹೇಳ್ತಾಳೆ, ರೀ ಈ ಮಗುಗೆ ನಾನು ಹೆಸರಿಡ್ತೀನಿ, ಗಂಡು ಮಗು, ಬರೋ ವರ್ಷ ನೀವಿಡ್ರಿ. ಇವನು ನೋಡ್ದ, ಬೇಡ ಕಣೆ, ಈ ವರ್ಷ ನಾನಿಟ್ಬಿಡ್ತೀನಿ, ಬರೋ ವರ್ಷ ನೀಡು. ಇಲ್ಲ ರೀ ನಾನಿಡ್ತೀನಿ. ಇವನು ನೋಡ್ದ, ನಾನಿಡ್ತೀನಿ. ಫೈಟಿಂಗ್ ಶುರು ಆಗ್ಬಿಡ್ತು. ಒಂದು ವಾರ ಆದಮೇಲೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡ್ರಿ, ಲೇ ಒಂದು ಕೆಲಸ ಮಾಡೋಣ, ನನ್ನ ನಿನ್ನ ಜಗಳ ಹಾಕಿ, ಮೊದಲನೇ ಸಾರಿ ಹುಡ್ತಕ್ಕಂಥ ನಾಲ್ಕು ಮಕ್ಕಳಿಗೆ ನೀನು ಹೆಸರಿಡು, ಹಾ ಎರಡನೇ ಸಾರಿ ಹುಡ್ತಕ್ಕಂಥ ನಾಲ್ಕು ಮಕ್ಕಳಿಗೆ ನಾನು ಹೆಸರಿಡ್ತೀನಿ, ಒಟ್ಟು ಎಂಟು ಮಕ್ಕಳು ಸಾಕು, ಜಾಸ್ತಿ ಬೇಡ. ಸರಿ ಕಣ್ರಿ, ಈ ಮಗುವಿಗೆ ಯಾರಿಡಬೇಕು ಹೆಸರು? ನೀನೇ ಇಟ್ಬಿಡೆ ಅಂದ. ಹೆಂಡತಿ ಚಾನ್ಸ್ ಬಂತು. ಆಗ ಹುಟ್ಟಿರ್ತಕ್ಕಂಥ ಮಗುವಿಗೆ ಶ್ವೇತಾಂಬರ ಅಂತ ನಾಮಕರಣ ಮಾಡಿದ್ಲು. ಇನ್ನೊಂದು ವರ್ಷ ಆಯಿತು, ಇನ್ನೊಂದು ಗಂಡು ಮಗು ಆಯಿತು, ನೀಲಾಂಬರ ಅಂತ ನಾಮಕರಣ ಮಾಡಿದ್ಲು. ಇನ್ನೊಂದು ವರ್ಷ ಆಯಿತು, ಇನ್ನೊಂದು ಗಂಡು ಮಗು ಆಯಿತು, ಕನಕಾಂಬರ. ಇನ್ನೊಂದು ವರ್ಷ ಆಯಿತು, ಇನ್ನೊಂದು ಗಂಡು ಮಗು ಆಯಿತು, ದಿಗಂಬರ. ನಾಲ್ಕು ಹೆಸರು ಇಟ್ಟುಬಿಟ್ಲು. ರೀ ನಂದಾಯ್ತು, ನೀವು ಇಟ್ಕೊಂಬಿಡಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ಲೇ ಮಕ್ಕಳೇ ಆಗಿಲ್ವಲ್ಲೇ, ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿಬಿಡಿ, ಪರವಾಗಿಲ್ಲ, ನಾಲ್ಕು ಮಕ್ಕಳೇ ಆಗಿದೆ, ಇನ್ನು ಉಳಿದ ನಾಲ್ಕು ಆಗಲ್ವೇ ಹೇಳಿ. ಆದ್ರೆ ಒಂದು ಕಂಡೀಷನ್, ನಾನು ಯಾವ ರೀತಿ ಹೆಸರಿಟ್ಟಿದ್ದೇನೋ ಅದೇ ರೀತಿ ಇಡಬೇಕು ನೀವು. ಓಹೋ, ಇದು ಬೇರೆ ಕಂಡೀಷನ್. ಏನದು? ಶ್ವೇತಾಂಬರ, ನೀಲಾಂಬರ, ಕನಕಾಂಬರ, ದಿಗಂಬರ, ಎಲ್ಲ ಬರಬೇಕು. ಓಹೋ, ಎಲ್ಲ ಬರಬೇಕು. ತಗ ಸೆಪ್ಟೆಂಬರ, ಅಕ್ಟೋಬರ, ನವೆಂಬರ, ಡಿಸೆಂಬರ,
ಏನ್ರಿ ಇದು ಎಲ್ಲ ಬರ 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 ಬಂದಿಲ್ವೇನೆ, ಅದಕ್ಕೆ ನಮಗೂ ಬರಗಾಲ ಬಂದ್ಬಿಟ್ಟಿದೆ. ಇವಾಗ ಹೆಸರು ಅಂದರೆ ಮಹಾನುಭಾವನಾಗಿರ್ತಕ್ಕಂಥವನು ಕೃಷ್ಣ ಪರಮಾತ್ಮ. ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದು. ಕೃಷ್ಣ ನಾರದ ಮಹರ್ಷಿಗಳ ಮುಖವನ್ನು ನೋಡಿದನಂತೆ, ಇನ್ನೂ ಅವರಿಗೆ ಬುದ್ಧಿ ಬರಲಿಲ್ಲ. ನಾರದರೇ ಒಂದು ಕೆಲಸ ಮಾಡಿ. ಏನು ಕೃಷ್ಣ, ಇನ್ನೂ ಒಂದು ಕೆಲಸ ಮಾಡಬೇಕೇ? ಹೌದು, ಅದೇ ಮಾರ್ಗವಾಗಿ ಹೋಗಿ ಒಂದು ಆನಂದವಾಗಿರ್ತಕ್ಕಂಥ ಗೋವು ಕರು ಹಾಕ್ತಾ ಇರುತ್ತೆ, ಆ ಕರು ಹೊರಗೆ ಬಂದ ಮೇಲೆ ಕೇಳಿ ನಿಮ್ಗೆ ಉತ್ತರ ಕೊಡುತ್ತೆ. ಆ ಕೃಷ್ಣ ಬೇಡ ಕಣ್ಣಯ್ಯ, ಚಿಕ್ಕ ಪುಟ್ಟ ಹತ್ತಿಗಳೆಲ್ಲ ಮಾಡಿಬಿಟ್ಟಿದ್ದೀನಿ, ಗೋಹತ್ಯೆ ಮಾತ್ರ ನನ್ನ ತಲೆ ಕಟ್ಬೇಡ ಕೃಷ್ಣ ಬೇಡಯ್ಯ. ನಾರದರೆ ನನ್ನ ಮಾತು ಕೇಳಿ ಹೋಗಿ, ನೀವು ಪಾಪ ಬಂದರೆ ನನಗೆ, ಪುಣ್ಯ ಬಂದರೆ ನಿಮಗೆ, ಹೋಗಿ. ಆ ಸರಿ ಕೃಷ್ಣ ಅಂದರು, ವೀಣೆಯನ್ನು ಸ್ವೀಕಾರ ಮಾಡಿದ್ರು. ನಾ ತಂದೆ ನೀ ಬಂದೆ, ನೀ ತಂದೆ ನಾ ಬಂದೆ, ನೈಯನ್ನ ತಂದೆ ನೀ ತಂದೆ ನಾ ಬಂದೆ, ನೀ ಎನ್ನ ತಂದೆ, ನೀ ಎನ್ನ ತಂದೆ. ಕಾಮದಲ್ಲಿ ನೀ ತಂದೆ, ಕ್ರೋಧದಲ್ಲಿ ನೀ ತಂದೆ, ಉನ್ಮನಾಧೀನವಸ್ಥೇ. ಕಾಮದಲ್ಲಿ ನೀ ತಂದೆ, ಕ್ರೋಧದಲ್ಲಿ ನೀ ತಂದೆ, ಉನ್ಮನಾಧೀನವಸ್ಥೇ. ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ, ನಾಲ್ಕಲ್ಲ ಮೂರಲ್ಲ ಎರಡಲ್ಲ ಒಂದಲ್ಲ, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ, 84 ಲಕ್ಷ ಯೋನಿಗಳಲ್ಲಿ ನೀ ತಂದೆ ನಾ ಬಂದೆ, ನೀ ಎನ್ನ ತಂದೆ, ನೀ ಎನ್ನ ತಂದೆ. ಹಿಂದಿನ ಜನ್ಮ ಹೇಗಾದರಾಗಲಿ, ಹಿಂದಿನ ಜನ್ಮ ಹೇಗಾದರಾಗಲಿ, ಮುಂದೆನ್ನ ಸಲಗೈಯ ಪುರಂದರ ವಿಠಲ, ಮುಂದೆನ್ನ ಸಲಗೈಯ ಪುರಂದರ ವಿಠಲ. ನೀ ತಂದೆ ನಾ ಬಂದೆ, ನೀ ತಂದೆ ನಾ ಬಂದೆ, ನೀ ಎನ್ನ ತಂದೆ, ನೀ ಎನ್ನ ತಂದೆ. ಪರಮಾತ್ಮನ ಮೇಲೆ ಭಾರವನ್ನು ಹಾಕಿ ಹಾಗೆ ಬರ್ತಾ ಇದ್ದಾರೆ ನಾರದ ಮಹರ್ಷಿಗಳು. ಬಹಳ ದೂರ ಬರುವಾಗ ಒಂದು ಆನಂದವಾಗಿರ್ತಕ್ಕಂಥ ಗೋವು ಕರುವನ್ನು ಹಾಕುತ್ತಾ ಇದೆ. ಧರ್ಮಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಾರೆ, ಒಂದು ಗೋವು ಕರು ಹಾಕ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ 3 ಪ್ರದಕ್ಷಿಣೆ ನಮಸ್ಕಾರ ಮಾಡಿದ್ರೆ ನಮಗೆ ಭೂ ಪ್ರದಕ್ಷಿಣೆ ಮಾಡಿದಷ್ಟು ಫಲ ಬರುತ್ತಂತೆ. ಅಂದರೆ ನಾವು ಕರು ಹಾಕ್ತಾ ಇದ್ರೆ ಗರುಡಗಂಬ ನಿಂತಾಗ ನಿಂತೇ ಇರ್ತೀವಿ, ನಮಸ್ಕಾರ ಮಾಡೋಲ್ಲ. ಪುಣ್ಯ ಸಂಪಾದನೆ ಮಾಡುವುದು ಬಹಳ ಸುಲಭದಲ್ಲಿದೆ. ಓಡಿ ಬಂದರು ನಾರದರು, ಇನ್ನೇನು ಕರು ಹೊರಗೆ ಬರಬೇಕು ಅನ್ನುವುದರ ಒಳಗಾಗಿ 3 ಪ್ರದಕ್ಷಿಣೆ ನಮಸ್ಕಾರ ಮಾಡಿದರು. ಕೃಷ್ಣ ಈ ಗೋವೇನಾದರೂ ಉಳಿತೋ, ಈ ಪುಣ್ಯ ನನಗೆ ಬಂತು, ಇದೇನಾದರೂ ನೆಗೆದು ಬಿದ್ದೋಯ್ತೋ ಈ ಪಾಪ ನಿನ್ನ ತಲೆಗೆ ಅಂದರು. 3 ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಆಗ ಪ್ರಶ್ನೆ ಮಾಡ್ತಾರಂತೆ, ಹೇ ಗೋಮಾತಾ, ಗೋಮಾತಾ. ನಾರದರ ಮುಖವನ್ನು ಹಾಗೆ ನೋಡ್ತು, ಸಾಧು ಸಜ್ಜನ ದರ್ಶನದಿಂದ ಏನು ಪ್ರಯೋಜನ? ಯಾವಾಗ ಈ ಪ್ರಶ್ನೆ ಮಾಡಿದರೋ ಇಲ್ಲವೋ 4 ಕಾಲು ಚಾಚಿದ್ದು ಗುಡಿಕಂದ್ಬಿಡ್ತು. ನಾರದ ಮಹರ್ಷಿಗಳ 2 ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿದು ಹೋಗ್ತಾ ಇದೆಯಂತೆ. ಹಾ ಕೃಷ್ಣ, ವಾಸುದೇವ, ಮಹಾನುಭಾವ, ಹೇ ಪರಮಾತ್ಮ, ರುಕ್ಮಿಣೀಕಾಂತ, ಭಕ್ತರಕ್ಷಕ, ಗೋಹತ್ಯ ನನ್ನ ತಲೆಗೆ ಬಂತು ಕೃಷ್ಣ ಅಂತ ಹೇಳಿ ಹಾಗೆ ಬರ್ತಾ ಇದ್ದಾರೆ. ಏನ ಮಾಡಲಿ ನಾನು, ಎಲ್ಲಿಗೆ ಹೋಗಲಿ ಕೃಷ್ಣ, ಏನು ಮಾಡಲಿ ಕೃಷ್ಣ, ಹಾಗೆ ಬರ್ತಾ ಇದ್ದಾರೆ. ಬಂದು ವೈಕುಂಠಕ್ಕೆ ಬಂದರು. ಪರಮಾತ್ಮ ಕೃಷ್ಣ ಪರಮಾತ್ಮ ನಾರದರ ಮನೋಭೀಷ್ಟವನ್ನು ನೋಡಿ ಹಾಗೆ ನಗತಾ ಇದ್ದಾನೆ. ಗುರುಗಳೇ, ಇನ್ನು ನಿಮಗೆ ಬುದ್ಧಿ ಬರಲಿಲ್ವೇ? ಓಡಿ ಬಂದರು ನಾರದರು. ಕೃಷ್ಣ ನಿನಗೆ ಸಾಷ್ಟಾಂಗ ನಮಸ್ಕಾರವಯ್ಯ. ನಾರದರೆ ಏನು ವಿಷಯ? ಕೃಷ್ಣ ಗೋವು ಕೂಡ ಸತ್ತೋಯ್ತಯ್ಯ. ಆಹಾ,
ನಾರದರೆ, ಗೋವು ಕೂಡ ಸತ್ತೋಯಿತೆ, ಒಂದು ಕೆಲಸ ಮಾಡಿ, ಇದೇ ಮಾರ್ಗವಾಗಿ ಹೋಗಿ. ಎಲ್ಲಿಗೆ ಕೃಷ್ಣ? ಪಾಂಡು ದೇಶದ ರಾಜ ಮಹಾನುಭಾವ, ಬೇಕಾದವರಿಗೆ ಬೇಕಾದನ್ನು ದಾನ ಧರ್ಮ ಮಾಡ್ತಾ ಇದ್ದಾನೆ. ನೀವು ಹೋದ ಕಾಲ್ಗುಣದಿಂದ ಆನಂದವಾಗಿರ್ತಕ್ಕಂಥ ಒಂದು ಗಂಡು ಮಗು ಅವತಾರವಾಗುತ್ತೆ. ಆ ಗಂಡು ಮಗುವನ್ನು ಕೇಳಿ ನಿಮಗೆ ಉತ್ತರವನ್ನು ಕೊಡುತ್ತೆ. ಕೃಷ್ಣ, ಮನಸ್ಸಿಗೆ ಭಯವಾಗ್ತಾ ಇದೆ ಕಣಯ್ಯ. ಯಾಕೆ ನಾರದ್ರೆ, ನಾನು ಇಲ್ಲಿಂದ ಹೋಗಿ ಪಾಂಡು ದೇಶದ ರಾಜನ ಮಗನನ್ನ ಕುರಿತು ಈ ಪ್ರಶ್ನೆ ಮಾಡುವುದಾದರೆ ಅವನು ಹೋದರೆ ಅವನು ಬಂದು ನನ್ನ ಗುರುಡೆ ಹೊರದಾಕ್ಬಿಡ್ತಾನೆ. ಕೃಷ್ಣ, ನಾನು ಹೋಗಲ್ಲ ಕಣಯ್ಯ. ನಾರದ್ರೆ, ನೀವು ಹೋಗಿ ಈ ಪ್ರಶ್ನೆಯನ್ನು ಕೇಳಿ, ಖಂಡಿತ ನಿಮಗೆ ಉತ್ತರ ಸಿಗುತ್ತೆ. ಸರಿ, ವೀಣೆಯನ್ನು ಸ್ವೀಕಾರ ಮಾಡಿ. ಹಾಗೆ ಬರ್ತಾ ಇದ್ದಾರೆ ನಾರದರು. ಬಹಳ ದೂರ ಬಂದರಂತೆ, ಸಾವಿರಾರು ಮೈಲಿ ನಾರದರಿಗೆ. ಒಂದು ನಿಮಿಷ ನಾರಾಯಣ ಅಂದರು. ನಾರಾಯಣ ಎನ್ನುವ ಕಾಲಕ್ಕೆ ಆ ಪಾಂಡು ದೇಶದ ರಾಜನ ಅಂತಃಪುರ ಬಂತು. ಓಡಿ ಬಂದ, ಆ ಗುರುಗಳ ಪಾದಾರವಿಂದವನ್ನು ತೊಳೆದಿದ್ದಾನೆ. ಗುರುಗಳೇ, ನಿಮ್ಮ ದರ್ಶನ ಮಾತ್ರದಿಂದ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿರ್ತಕ್ಕಂಥ ಪಾಪವೆಲ್ಲ ನಾಶವಾಯಿತು ಸ್ವಾಮಿ. ನಿಮ್ಮ ಉದುರಕ್ಕೆ ಒಂದು ತುತ್ತು ಅನ್ನ, ಒಂದು ತಟ್ಟು ಗಂಗೋದಕ ಬಿದ್ದರೆ ಇದುವರೆಗೂ ಮಾಡ್ತಾ ಇರತಕ್ಕಂಥ ಅನ್ನದಾನ ಸಫಲವಾಗುತ್ತದೆ. ಗುರುಗಳು, ಒಳಗೆ ಬನ್ನಿ, ದಯಮಾಡಿ ಬನ್ನಿ ಒಳಗೆ. ಸೇವಕರಿಂದ ಎಲ್ಲವನ್ನು ಶುಭ್ರ ಮಾಡಿ, ಈ ಅಂತಃಪುರವನ್ನು ಶುಭ್ರ ಮಾಡಿ ಅಂತ ಹೇಳುವಾಗ ನಾರದರು ಹೇಳ್ತಾರಂತೆ, ರಾಜ ನನಗೇನು ಬೇಡ, ಈಗ ನಿನಗೆ ಒಂದು ಶುಭ ಸೂಚನೆಯನ್ನು ಹೇಳುವ ದೃಶ್ಯವಾಗಿ ಬಂದಿದ್ದೇನೆ. ಒಂದು ಶುಭ ಸಮಾಚಾರ ಏನು ಗುರುಗಳೇ? ಈಗ ನಿನಗೆ ಆನಂದವಾಗಿರ್ತಕ್ಕಂಥ ಒಬ್ಬ ಗಂಡು ಮಗು ಅವತಾರವಾಗುತ್ತಾನೆ. ಗುರುಗಳೇ, ಏನು ನೀವು ಹೇಳುತ್ತಿರುವ ಮಾತುಗಳು? ನನಗೆ ಗಂಡು ಮಗು ಅವತಾರವಾಗುತ್ತಾನೆ? ಹೌದು, ಆಗ ಹುಟ್ಟಿದ ಮಗುವನ್ನ ನವರತ್ನ ಕಥಿತವಾಗಿರ್ತಕ್ಕಂಥ ತಟ್ಟೆಯಲ್ಲಿ ತೆಗೆದುಕೊಂಡು ಬಾ, ಆ ಮಗುವಿಗೆ ನಾನೇ ಉಪದೇಶ ಮಾಡ್ತೇನೆ. ಆಹಾ ಗುರುಗಳೇ, ನನ್ನ ಭಾಗ್ಯವೇ ಭಾಗ್ಯ. ಆ ಪರಮಾತ್ಮನನ್ನ ಆನಂದವಾಗಿ ಧ್ಯಾನ ಮಾಡ್ತಾ ಇದ್ದಾನಂತೆ ನೋಡಿ. ಅಂದರೆ ಪರಮಾತ್ಮ ಭಕ್ತಿಗೆ ಒಲಿತಾನೆ ಹೊರತು ಯಾವ ಸಾಧನಕ್ಕೂ ಒಲಿಯುವುದಿಲ್ಲ. ನಮ್ಮ ಚಿಕ್ಕ ಮಕ್ಕಳಿರುವಾಗ ಅವರು ಪೂಜೆ ಪುನಸ್ಕಾರ ಏನು ಮಾಡುವುದು ಬೇಡ, ಪರಮಾತ್ಮನ ಹತ್ತಿರ ನಿಂತುಕೊಂಡು ಎರಡು ಕರೆಗಳನ್ನು ಜೋಡಿಸಿಕೊಂಡು ಐ ಓ ಔ ಅಂ ಅಹಾ ಅಂದ್ಬಿಟ್ರೆ ಸಾಕು. ಇದರ ಅರ್ಥವೇನು? ಒಬ್ಬ ಕವಿ ಹೇಳಿದ್ದಾನೆ, ಎನ್ನಲು ಅಜ್ಜನಕ್ಕನೆಂಬುವನು ಎನ್ನಲು ಆದ್ಯಂತ ರಹಿತನು, ಈ ಎನ್ನಲು ಇಂದ್ರಾದಿ ವಂದಿತನು, ಎನ್ನಲು ಇರೇಳು ಲೋಕವ, ಉ ಎನ್ನಲು ಉದುರದಿ ಧರಿಸುತ್ತಲಿ, ಊ ಎನ್ನಲು ಊರ್ಜಿತವಗೈಯುತ್ತಲಿ, ಎನ್ನಲು ಋಣ ಮುಕ್ತನಾಗುವನು, ಎನ್ನಲು ರೂಪವನ್ನು ತೋರುವನು, ಎನ್ನಲು ಎಲ್ಲೆಲ್ಲಿ ನೋಡಲು, ಏ ಎನ್ನಲು ಏಳೇಳು ಜನುಮದಿ, ಐ ಎನ್ನಲು ಐಶ್ವರ್ಯವನೇ ಪೊಂದು, ಎನ್ನಲು ಒಬ್ಬರನ್ನು ಲೆಕ್ಕಿಸನು, ಓ ಎನ್ನಲು ಒರಂತೆ ಜಗದಲ್ಲಿ, ಔ ಎನ್ನಲು ಅವಸರಕ್ಕೆ ಒಲಿವನು, ಅಂ ಎನ್ನಲು ಅಂತರಕ್ಕೆ ಪೋಪುದು, ಅಘಾ ಎನ್ನಲು ದ್ವಿದಳಕ್ಕೆ ಬರ್ಪುದು, ದೇವ ರಕ್ಷಿಸು ನಮ್ಮ ನನವರತ. ಜ್ಞಾನ ಗಮ್ಯ ಕರುಣಾನಿಧಿ ನಿನ್ನಡಿ ಗಾನ ಮಿಸುವೆ ತೊರೆ ದೀನ ದಯಾಳು ಶ್ರೀ ನಿಖೇ ಜ್ಞಾನ ಗಮ್ಯ ಕರುಣಾನಿಧಿ ನಿನ್ನಡಿ ಗಾನ ಮಿಸುವೆ ತೊರೆ ದೀನ ದಯಾಳು ಶ್ರೀ ನಿಖೇ ಜ್ಞಾನಿ ಮಾಧ ಶರಣು ಸುರಧೇನು ನೀನೆಂದನಿತು ಸದಾನುರಾಗದಲ್ಲಿ ಧಾನಿತ ಎನ್ನನು ಮಾನವ ಖಂಡಿತು ಶ್ರೀ ಹಿಗೆ ಹನ
ಆ ಗುಣಗಾನವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಆ ಮಹಾರಾಜ ಹೇಳ್ತಾನೆ, ಗುರುಗಳೇ ನನ್ನ ಭಾಗ್ಯವೇ ಭಾಗ್ಯ ಅನ್ನುವುದರ ಬೆಳಗಾಗಿ ಇಬ್ಬರು ಸೇವಕರು ಬಂದಿದ್ದಾರೆ. ಮಹಾಪ್ರಭುಗಳಿಗೆ ಜಯವಾಗಲಿ. ಏನು ವಿಷಯ? ತಮಗೆ ಗಂಡು ಮಗು ಅವತಾರವಾಗಿದೆ. ಗಂಡು ಮಗು ಅವತಾರವಾಗಿದೆ ಎಂದ ತಕ್ಷಣ ಬಹಳ ಸಂತೋಷಪಟ್ಟನಂತೆ ರಾಜ. ಯಾಕೆಂದರೆ ಹಿಂದಿನ ಕಾಲದಲ್ಲಿ ರಾಜರಾಗಿರ್ತಕ್ಕಂಥವರು ಮಕ್ಕಳಾಗಲಿ ಮಕ್ಕಳಾಗಲಿ ಅಂತ ಯಾಗ ಮಾಡ್ತಾ ಇದ್ರು, ಯಜ್ಞ ಮಾಡ್ತಾ ಇದ್ರು, ದಾನ ಮಾಡ್ತಾ ಇದ್ರು, ಧರ್ಮ ಮಾಡ್ತಾ ಇದ್ರು, ಬೇಕಾದವರಿಗೆ ಬೇಕಾದಷ್ಟು ಕೊಟ್ಬಿಡೋರು, ಮಕ್ಕಳಾಗಲಿ ಮಕ್ಕಳಾಗಲಿ ಅಂತ. ಆದರೂ ಪಾಪ ಅವ್ರಿಗೆ ಮಕ್ಕಳೇ ಆಗ್ತಾ ಇರಲಿಲ್ಲ. ನಮ್ಮ ದೃಷ್ಟ ಬಹಳ ಚೆನ್ನಾಗಿದೆ ಅಂತ ಇಟ್ಕೊಳ್ಳಿ. ಯಾಗ ಬೇಡ, ಯಜ್ಞ ಬೇಡ, ದಾನ ಬೇಡ, ಧರ್ಮ ಬೇಡ, ಏನೇನು ಬೇಡ. ಸ್ವಾಮಿ ತಮಗೆ ಮಕ್ಕಳೆಷ್ಟು? ಎಂಟೆಣ್ಣು ಆರು ಗಂಡು ಅಂತಾರೆ. ಅಂದರೆ ಅದು ನಮ್ಮ ತಪ್ಪಲ್ಲ. ಹಿಂದಿನ ಕಾಲದಲ್ಲಿ ರಾಜಾದರಾಜರು ಮಾಡಿರ್ತಕ್ಕಂಥ ಯಾಗಯಜ್ಞದ ಪ್ರಭಾವ ಈಗಿನ ಕಾಲದ ಮನಮನೆಗೂ ತೂರ್ಕೊಂಬಿಟ್ಟಿದೆ. ಅದೊಂಥರ ಸಂತೋಷ. ಮಕ್ಕಳಿರಬೇಕು, ಎಷ್ಟು ಬೇಕೋ ಅಷ್ಟಿರಬೇಕು, ಅದು ಬಹಳ ಮುಖ್ಯ. ಮಹಾರಾಜನಿಗೆ ಬಹಳ ಸಂತೋಷವಾಗಿದೆ. ಮಂತ್ರಿಗಳೇ, ಗಾಡಿ ಗಾಡಿಗಳಲ್ಲಿ ಸಕ್ಕರೆಯಿಂದ ತುಂಬಿ ಎಲ್ಲರಿಗೂ ಹಂಚಿ, ಇದು ನನ್ನ ಭಾಗ್ಯ, ನನ್ನ ಭಾಗ್ಯೋದಯ. ಆ ಕಲ್ಲು ಸಕ್ಕರೆಯನ್ನ ತುಂಬಿ ಹಂಚುತ್ತಾ ಇದ್ದಾರಂತೆ, ಮಕ್ಕಳಿಗೆಲ್ಲ ಹಂಚುತ್ತಾ ಇದ್ದಾರೆ. ನಾರದ ಮಹರ್ಷಿಗಳು ಹೇಳಿದರು, ಮಹಾರಾಜ ಶುಭ ನಕ್ಷತ್ರ ಶುಭ ವೇಳೆಯಲ್ಲಿ ಆ ಮಗುವನ್ನ ನವರತ್ನ ಖಚಿತವಾಗಿರ್ತಕ್ಕಂಥ ತಟ್ಟೆಯಲ್ಲಿ ಮಲಗಿಸಿ ತೆಗೆದುಕೊಂಡು ಬಾ, ಉಪದೇಶವನ್ನು ಮಾಡ್ತೇನೆ. ಸರಿ ಮಂತ್ರಿ, ಮಹಾರಾಣಿಗೆ ಹೇಳು ಎಲ್ಲವೂ ಸಿದ್ಧವಾಗಲಿ. 5 ನಿಮಿಷ ಅನ್ನುವುದರ ಒಳಗಾಗಿ ಎಲ್ಲವೂ ಸಿದ್ಧವಾಗಿದೆ. ಆ ಮಹಾನುಭಾವ ಆ ಮಗು ಹಾಗೆ ಮಲಗಿಕೊಂಡಿದ್ದೆಯಂತೆ. ನವ ಮನ್ಮಥನಿದ್ದಾಗಿದ್ದಾನೆ ಹುಡುಗ, ನೋಡುವುದಕ್ಕೆ 2 ಕಣ್ಣು ಸಾಲದು. ಆನಂದವಾಗಿರ್ತಕ್ಕಂಥ ಆ ಮಗುವನ್ನು ತಂದು ನವರತ್ನ ಖಚಿತವಾಗಿರ್ತಕ್ಕಂಥ ತಟ್ಟೆಯಲ್ಲಿ ಮಲಗಿಸಿದರು. ನಾರದರು ಆ ಮಗುವನ್ನು ಹಾಗೆ ನೋಡಿದ್ರು, ಅಯ್ಯೋ ನನ್ನ ಕರ್ಮವೇ, ಏನಾದರೂ ಈ ಮಗುವನ್ನು ನಾನು ಪ್ರಶ್ನೆ ಕೇಳೋಣ, ಈ ಮಗು ಕಂತೆ ಒಗೆದು ಬಿಡೋಣ, ಮಹಾರಾಜ ಬಂದು ನನ್ನ ಬುಡ ಹೊಡೆದಾಕ್ಬಿಡೋಣ. ಆಹಾ ಕೃಷ್ಣ, ಏನು ಮಾಯೆಯಪ್ಪ ನಿನ್ನದು, ನನ್ನ ಪ್ರಾರಬ್ಧ ಕರ್ಮವೇ, ಎಂತಹ ಸಂದಿಗ್ಧವಾದ ಪರಿಸ್ಥಿತಿ, ಕೃಷ್ಣ ಇರಲಿ ಎಂದರು. ಪಕ್ಕದಲ್ಲಿ ಮಂತ್ರಿ ನಿಂತಿದ್ದ, ಅವನೊಂದು ಕತ್ತಿನ ಕಟ್ಕೊಂಡಿದ್ದ, ಆ ಕತ್ತಿ ನಾರದ್ರ ಕಾಲಿಗೆ ತಗಲ್ತು. ಓಹೋ ಬಹಳ ಹುಷಾರಾಗಿರಬೇಕು, ನಾವು ಈ ಜಾಗ ಖಾಲಿ ಮಾಡಿಬಿಟ್ರೆ ಒಳ್ಳೆಯದು. ಮಹಾರಾಜ ಒಂದು ವಿಷಯ, ಉಪದೇಶ ಮಾಡುವಾಗ ಯಾರು ಇರಬಾರದು. ಗುರುಗಳೇ ನಾನೇನು ಮಾಡಬೇಕು, ಈ ಮಗುವನ್ನು ತೆಗೆದುಕೊಂಡು ಮೇಲೆ ಬಾ, ಆ ಬಿಸಿಲುಮಚ್ಚೆ ಮೇಲೆ ಉಪದೇಶ ಮಾಡ್ತೇನೆ, ಯಾರು ಬರಬಾರದು. ಮಂತ್ರಿ ಎಲ್ಲರೂ ಹೋಗಿ ಆ ನವರತ್ನ ಖಚಿತವಾಗಿರ್ತಕ್ಕಂಥ ತಟ್ಟೆಯಲ್ಲಿ ಆ ಮಗುವನ್ನು ಮಲಗಿಸಿದ್ದಾರೆ. ಆ ಮಗುವನ್ನು ಎತ್ತುಕೊಂಡು ಮಹಾರಾಜ ದಡ 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 ಎತ್ತುಕೊಂಡು ಬರ್ತಾನೆ. ಬಿಸಿಲುಮಚ್ಚೆ ಆನಂದವಾಗಿದೆ. ನಾರದ್ರು ಮೇಲೆ ನೋಡಿದ್ರು, ಓಹೋ ಬಹಳ ಚೆನ್ನಾಗಿತ್ತು, ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಹಾಗೆ ಮೇಲಕ್ಕೆ ಹೋಗ್ಬಿಡ್ಬೋದು ಅಂತ ತಿಳ್ಕೊಂಡ್ರು. ಮಹಾರಾಜ ಒಂದು ಕೆಲಸ, ಈಗ ಸ್ನಾನವನ್ನು ಮಾಡಿಕೊಂಡು ಶುಭ್ರವಾದ ಗಂಗೋದಕ್ಕೆ ತೆಗೆದುಕೊಂಡು ಬಾ. ಗುರುಗಳೇ ಸ್ನಾನ ಮಾಡಿಬಿಟ್ಟಿದ್ದೀನಿ ನಾನು ಅಂದ. ಸ್ನಾನ ಅಂದ್ರೆ ಏನು? ಮೈಸೂರು ಸ್ಯಾಂಡಲ್ ಸೋಪ್ ತಗೊಂಡು ಮೈಗೆ ತಿಕ್ಕಂಬಿಟ್ರೆ ಸ್ನಾನ ಆಗಲ್ಲ. ಸ್ನಾನ ಅಂದ್ರೆ ನಿಜವಾದ ಅರ್ಥ ತಿಳ್ಕೋಬೇಕು ನಾವು. ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ, ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ, ನಾನು ನೀನು ಎಂಬ ಅಹಂಕಾರವ ಬಿಟ್ಟು ಸ್ನಾನವ ಮಾಡಿರೋ. ತಂದೆ ತಾಯಿಗಳ ಸೇವೆ ಒಂದು ಸ್ನಾನ, ತಂದೆ ತಾಯಿಗಳ ಸೇವೆ ಒಂದು ಸ್ನಾನ, ಬಂಧನದವರ ಬಿಡಿಸಲು ಒಂದು ಸ್ನಾನ, ಮುಂದಣ ಮಾರ್ಗವ ಅರಿಯಲೊಂದು ಸ್ನಾನ, ಇಂದಿರೇಶನ ಧ್ಯಾನ ಗಂಗಾ ಸ್ನಾನ. ಮಾನವ ಮಾಡುವ ಪರಸತಿಯ ಬಯಸದಿದ್ದರೆ ಒಂದು ಸ್ನಾನ,
ಹರರ ನಿಂದಿಸದಿದ್ದೊಡೆ ಒಂದು ಸ್ನಾನ, ಹರರ ಒಡವೆಯ ಅಪಹರಿಸದಿದ್ದೊಡೆ ಒಂದು ಸ್ನಾನ, ಪರತತ್ವ ತಿಳಿದೊಡೆ ಗಂಗಾ ಸ್ನಾನ ನನವ ಮಾಡಿರೋ. ವೇದಶಾಸ್ತ್ರಗಳು ಓದುವುದು ಒಂದು ಸ್ನಾನ, ಭೇದ ಭೇದಗಳ ಅರಿಯಲೊಂದು ಸ್ನಾನ, ಸಾಧು ಸಜ್ಜನರ ಸಂಘ ಒಂದು ಸ್ನಾನ, ಸಾಧು ಸಜ್ಜನರ ಸಂಘ ಒಂದು ಸ್ನಾನ, ಪುರಂದರ ವಿಠಲನ ಧ್ಯಾನ ಗಂಗಾ ಸ್ನಾನ. ಇದು ನಿಜವಾದ ಸ್ನಾನ. ಈ ಸ್ನಾನದ ಅರ್ಥವನ್ನು ನಾವೆಲ್ಲರೂ ಮಾಡಿಕೊಳ್ಳಬೇಕು. ಮಹಾರಾಜ ಹೇಳ್ತಾನೆ, ಗುರುಗಳೇ ಸ್ನಾನ ಮಾಡಬೇಕೇ, ಮಾಡಿ ಬಹಳ ಬೇಗ ಬಾ. ದಡ 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 ಎಳೆದುಕೊಂಡು ಬರ್ತಾ ಇದ್ದಾನೆ. ಆ ಪರಮ ಪಾವನವಾಗಿರ್ತಕ್ಕಂಥ ಗಂಗಾ ಜಲದಲ್ಲಿ ಸ್ನಾನವನ್ನು ಮಾಡಿ ಶುಭ್ರನಾಗಿ ಬರ್ತಾ ಇದ್ದಾನೆ. ಗುರುಗಳೇ ಬಂದುಬಿಟ್ಟಿದ್ದೇನೆ ನೋಡಿದ್ರು ನಾರದ್ರು. ಆಹಾ ಮಹಾರಾಜ, ಸ್ವಲ್ಪ ಪುಷ್ಪ ಬೇಕು, ಪುಷ್ಪವನ್ನು ತೆಗೆದುಕೊಂಡು ಬಾ. ತಿರುಗಳು ಬರ್ತಾ ಇದ್ದಾನೆ. ನಾರದ್ರು ನೋಡಿದ್ರು, ಇದೇ ಸಂದರ್ಭ ಇದೇ ಸಮಯ ಅಂದ್ರು. ಆ ಮಗು ಹಾಗೆ ಮಲಗಿದೆ. ಆ ಮಗುವಿನ ಮುಖವನ್ನು ನೋಡಿ ನಾರದರ ಕಣ್ಣಲ್ಲಿ ಎರಡು ತೊಟ್ಟು ನೀರು ಬಂತಂತೆ. ಆಹಾ, ಯಾವ ವಿಷಯದಲ್ಲಿ ನಾನು ಪ್ರಶ್ನೆಯನ್ನು ಕೇಳಲಿ, ಯಾವ ಬಾಯಿನಲ್ಲಿ ಪ್ರಶ್ನೆಯನ್ನು ಕೇಳಲಿ? ಆಹಾ, ಇರಲಿ, ನನ್ನ ಕರ್ತವ್ಯವನ್ನು ನಾನು ಮಾಡಿಬಿಡ್ತೇನೆ ಎಂದರು. ಹೇ ಶಿಶುವೇ ಶಿಶುವೇ, ಹೇ ಶಿಶುವೇ, ಹೇ ಶಿಶುವೇ ಎಂದ ತಕ್ಷಣ ನಾರದನ ಮುಖ ಹಾಗೆ ನೋಡ್ತು. ಸಾಧು ಸಜ್ಜನ ದರ್ಶನದಿಂದ ಏನು ಪ್ರಯೋಜನ ಹೇಳು ಮಗುವೇ? ಯಾವಾಗ ಈ ಪ್ರಶ್ನೆಯಿಂದ ಕೇಳಿದರೋ ಇಲ್ಲವೋ ಎರಡು ಕಾಲು ಚಾಚಿ ಹುಡುಕಂದು ಬಿಡ್ತಾರೆ. ಮಗು ಯಾವಾಗ ಪ್ರಾಣ ಬಿಟ್ಟಿತೋ ಇಲ್ಲವೋ, ನಾರದರು ನಾರಾಯಣ ಗೋವಿಂದ ಮುರಾರಿ ಅಂತ ಹಾಗೆ ಹಾರಿಕೊಂಡು ಬರ್ತಾ ಇದ್ದಾರೆ. ಓಡಿ ಬಂದ ರಾಜ ಮಗುವಿನ ಮುಖವನ್ನು ನೋಡುವಾಗ ಅದು ಪ್ರಾಣ ಬಿಟ್ಟಿದೆ. ಬಹಳ ಕೋಪ ಬಂತಂತೆ. ಎಲ್ಲೋ ನಾರದ, ನಿನ್ನ ಕಾಲು ಬಡಿದು ಬಿಡ್ತಿಲ್ವಾ, ನಮ್ಮ ಪ್ರಾಣ ಬರಲ್ಲ ಹೋಗಯ್ಯ ಅಂತ ಓಡ್ತಾ ಇದ್ದಾರೆ ಅವರು. ಬಹಳ ಕೋಪ ಬಂತಂತೆ ನಾರದರಿಗೆ. ಎಲೋ ಪಾಪಿ ಕೃಷ್ಣ, ಅನೇಕವಾಗಿರ್ತಕ್ಕಂಥ ಪಾಪವನ್ನ ನನ್ನ ತಲೆಗೆ ಕಟ್ಟಿದ ಕೃಷ್ಣ, ಇವನ ಬುರುಡೆಯಲ್ಲಿ ಬಿಡಬಾರದು ಅಂತ ಹೇಳಿ ಆ ವೀಣೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಓಡಿ ಬಂದರಂತೆ. ವೈಕುಂಠಕ್ಕೆ ಬಂದಾಗ ಅಲ್ಲಿ ಒಂದು ವಿಚಿತ್ರವಾದ ಸಂಗತಿ. ಯಾವ ಮಗು ಇಲ್ಲಿ ಪ್ರಾಣ ಬಿಟ್ಟಿತ್ತು ಅದೇ ಮಗು ಪರಮಾತ್ಮನ ತೊಡೆ ಮೇಲೆ ಬಾಯಲ್ಲಿ ಬೆಟ್ಟಿಟ್ಕೊಂಡು ಆಟವಾಡ್ತಾ ಇದೆ. ನೋಡಿದ್ರು ನಾರದ್ರು, ಆಹಾ ಕೃಷ್ಣ, ಏನಿದು ಆಶ್ಚರ್ಯ, ಏನಿದು ಆಶ್ಚರ್ಯ, ಕೃಷ್ಣ ಕೃಷ್ಣ, ಏನಿದು ಆಶ್ಚರ್ಯ. ಎಲ್ಲವೂ ನಿನ್ನ ಮಾಯೆ ಕೃಷ್ಣ, ಎಲ್ಲವೂ ನಿನ್ನ ಮಾಯೆ, ನಿನ್ನ ಮಾಯೆ, ಎಲ್ಲವೂ ನಿನ್ನ ಮಾಯೆ ಕೃಷ್ಣ. ಏನಿದು ಆಶ್ಚರ್ಯ ಕೃಷ್ಣ, ಏನಿದು ಆಶ್ಚರ್ಯ. ಆಹಾ ಕೃಷ್ಣ, ಏನಿದು ಆಶ್ಚರ್ಯ, ಅಲ್ಲಿ ಪ್ರಾಣ ಬಿಟ್ಟ ಮಗು ಬಂದು ಇಲ್ಲಿ ನಿನ್ನ ತೊಡೆಯ ಮೇಲೆ ಆಟವಾಡ್ತಾ ಇದೆ, ಏನಿದು? ನೋಡ್ದ ಕೃಷ್ಣ, ಗುರುಗಳೇ ನನ್ನ ಬುರುಡೆ ಹೊಡೆದಾಕ್ಬಿಡ್ತೀರ, ಹೊಡೆದಾಕ್ಬಿಡಿ ಕೃಷ್ಣ, ತಡಿ ಕೃಷ್ಣ. ಯಾವುದೇ ಮಗು? ಗುರುಗಳೇ ಈ ಮಗುವನ್ನು ಕೇಳಿ ನಿಮಗೆ ಉತ್ತರವನ್ನು ಕೊಡುತ್ತೆ. ಕೃಷ್ಣ, ಇದು ಪ್ರಾಣ ಬಿಟ್ಟರೆ ಏನು ಮಾಡಲಿ, ಪ್ರಾಣ ಬಿಡುವುದಿಲ್ಲ ಕೇಳಿ. ಒಂದು ಪ್ರದಕ್ಷಿಣೆ ಬಂದರು, ಎರಡು ಪ್ರದಕ್ಷಿಣೆ ಬಂದರು, ಮೂರು ಪ್ರದಕ್ಷಿಣೆ ಬಂದರು,
ಹೇ ಶಿಶುವೇ ಏನಾದ್ರೇ ಅಂತ ಬದುಕುದ್ನೋ ಬಡ ಜೀವ ಅಂತ ಇದು ಮಾತಾಡ್ಬಿಡ್ತಲ್ಲ ಅಷ್ಟೇ ಸಾಕು ನನಗೆ. ಹೇ ಶಿಶುವೆ, ಸಾಧು ಸಜ್ಜನರ ದರ್ಶನದಿಂದ ಏನು ಪ್ರಯೋಜನ? ಆಗ ಆ ಮಗು ಹೇಳುತ್ತಂತೆ ನಾರದರಿಗೆ, ನಾರದರೇ ಇನ್ನೂ ನಿಮಗೆ ಬುದ್ಧಿ ಬರಲಿಲ್ಲವೇ? ಎಲ್ಲ ಮುಂಡೋದು ನನಗೆ ಬುದ್ಧಿ ಬರಲಿಲ್ಲ ಅಂತ ಹೇಳ್ತಾ ಇದೆ. ಇದು ಬುದ್ಧಿ ಬರಲಿಲ್ಲ ಯಾ ಗುರುಗಳೇ ಕೇಳಿ, ನಾನು ಮೊದಲು ಸೆಗಣಿ ಹುಳವಾಗಿದ್ದೆ, ಆಗ ನಿಮ್ಮ ದರ್ಶನವಾಯಿತು. ಆ ರೂಪ ಬಿಟ್ಟು ಹೆಂಡೆ ಗೊತ್ತ ರೂಪಕ್ಕೆ ಬಂದೆ, ಆಗ ತಮ್ಮ ದರ್ಶನವಾಯಿತು. ಆ ರೂಪ ಬಿಟ್ಟು ಒಳ್ಳೆ ಗಿಳಿಯಾಗಿ ಹುಟ್ಟಿದೆ, ಆಗಲೂ ತಮ್ಮ ದರ್ಶನವಾಯಿತು. ಆ ರೂಪ ಬಿಟ್ಟು ಗೋಮಾತ ನಾನಾದೆ, ಆಗ ತಮ್ಮ ದರ್ಶನವಾಯಿತು. ಆ ರೂಪ ಬಿಟ್ಟು ಪಾಂಡು ದೇಶದ ರಾಜಪುತ್ರನಾದೆ, ಆಗಲೂ ತಮ್ಮ ದರ್ಶನವಾಯಿತು. ಯಾವಾಗ ತಮ್ಮ ದರ್ಶನವಾಯಿತು ಆ ಪುಣ್ಯವನ್ನು ತಾಳಲಾರದೆ ಮಹಾನುಭಾವನಾಗಿರ್ತಕ್ಕಂತ ಕೃಷ್ಣ ಪರಮಾತ್ಮನ ಮೇಲೆ ಸಾಯುಜ್ಯ ಪದವಿಯನ್ನು ಅನುಭವಿಸ್ತಾ ಇದ್ದ. ಗುರುಗಳೇ ಇದಕ್ಕಿಂತ ಭಾಗ್ಯ ಏನು ಬೇಕು? ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ ವೈಯ. ಇದು ಎನ್ನ ಭಾಗ್ಯ, ಇದು ನಿಮ್ಮ ಭಾಗ್ಯ. ನಮ್ಮ ನಿಮ್ಮ ಭಾಗ್ಯ ಸೇರಿ ಇದರ ಭಾಗ್ಯ, ನಮ್ಮ ನಿಮ್ಮ ಭಾಗ್ಯ ಸೇರಿ ಇದರ ಭಾಗ್ಯ. ನಮ್ಮ ಭಾಗ್ಯ ಇದು, ನಿಮ್ಮ ಭಾಗ್ಯ ನಮ್ಮ ಭಾಗ್ಯ ಇದು, ನಿಮ್ಮ ಭಾಗ್ಯ. ನಮ್ಮ ಭಾಗ್ಯ ಇದು, ನಿಮ್ಮ ಭಾಗ್ಯ. ಗುರುಗಳೇ ಇದು ನಮ್ಮ ಭಾಗ್ಯ, ನಿಮ್ಮ ಭಾಗ್ಯ. ಆದ್ದರಿಂದ ಮಾನವನಾಗಿ ಹುಟ್ಟಿದ ಮೇಲೆ ಸಾಧುಗಳ ದರ್ಶನ ಮಾಡಬೇಕು, ಸಂತರ ಸೇವೆಯನ್ನು ಮಾಡಬೇಕು, ಗುರು ಹಿರಿಯರ ದರ್ಶನವನ್ನು ಮಾಡಬೇಕು. ಆಗ ನಮ್ಮ ಜನ್ಮ ಸಾರ್ಥಕವಾಗುತ್ತದೆ. ಗುರುಗಳೇ ಇದು ನಮ್ಮ ಭಾಗ್ಯ, ಇದು ನಿಮ್ಮ ಭಾಗ್ಯ. ಏನು ಬೇಕು ವರ? ನಾರದರು ಕೇಳ್ತಾರೆ, ಹರಿ ನೀಯನಗೆ ಒಲಿದೊಡೆ ತಿರಿವಂತೆ ಮಾಡೋ, ನಾ ತಿರಿದೊಡೆ ಆರು ನೀಡದಂತೆ ಮಾಡೋ, ಆರು ನೀಡಿದೊಡೆ ಹೊಟ್ಟೆ ತುಂಬದಂತೆ ಮಾಡೋ, ಹೊಟ್ಟೆ ತುಂಬಿದೊಡೆ ಬಟ್ಟೆ ದೊರಕದಂತೆ ಮಾಡೋ, ಬಟ್ಟೆ ದೊರೆತರೆ ಇಂಬು ದೊರೆಯದಂತೆ ಮಾಡೋ, ಇಂಬು ದೊರೆತರೆ ನಿನ್ನ ಪದಾರವಿಂದದಲ್ಲಿ ಸ್ಥಳ ಕೊಡು ಪುರಂದರ ವಿಠಲ, ಪುರಂದರ ವಿಠಲ. ಪರಮಾತ್ಮ ನಡೆಯುವಾಗ, ನುಡಿಯುವಾಗ, ನಿರ್ಪಿಡುವಾಗ, ಮಲಗುವಾಗ, ದಾರಿ ನೆಡುವಾಗ ನಿನ್ನ ನಾಮಸ್ಮರಣೆ ಒಂದು ಕೊಡು ಅಂತ ಹೇಳುವಾಗ ಕೃಷ್ಣ ಪರಮಾತ್ಮ ಸರ್ವರಿಗೂ ಮಂಗಳವನ್ನು ಉಂಟು ಮಾಡಿ ಪ್ರಪಂಚಕ್ಕೆ ಮಂಗಳವನ್ನು ಉಂಟು ಮಾಡ್ತಾ ಇದ್ದಾನೆ. ಅಂತಹ ಪರಮಾತ್ಮನಿಗೆ ನಾವೆಲ್ಲರೂ ಸೇರಿ ಮಂಗಳವನ್ನು ಹಾಡೋಣ. ಮಂಗಳ ಮಂಗಳ ಕೃಷ್ಣನಿಗೆ, ಮಂಗಳ ಮಂಗಳ ರುಕ್ಮಿಣಿ ಕಾಂತೆಗೆ, ಮಂಗಳ ಮಂಗಳ ಯದು ಕುಲ ತಿಲಕಗೆ, ಮಂಗಳ 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 ಕಯನವಾದ ಸೇಂದ್ರಿಯಾಣ ಬುದ್ಧಪ್ಪನಾವ ಅಮೃತ ಸ್ವಭಾವ ಕರಮಿಯದ್ಯ ಸಕಲಂ ಪರಸ್ಮಯಿ ಶ್ರೀಮನ್ನಾರಾಯಣ ಸಮರ್ಪಯ.